ಓಂ ಶಾಂತಿ. ಆದರಣೀಯ ಗೀತಾ ದೀದಿಜಿಯವರ ಪ್ರವಚನ ಮಾಲೆಯ ಕನ್ನಡ ಅನುವಾದ. ವಿಷಯ ಬ್ರಹ್ಮ ಭೋಜನದ ಮಹತ್ವ. ತಮ್ಮದೆಲ್ಲವನ್ನ ಭಗವಂತನಿಗೆ ಸಮರ್ಪಿಸಿದಿರ. ಒಂದು ವೇಳೆ ಇನ್ನೂ ಏನಾದರೂ ಸ್ವಲ್ಪ ಅಲ್ಪ ಉಳ್ಕೊಂಡಿದೆ, ಸಮರ್ಪಿಸಬೇಕು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಈ ಕ್ಷಣ ಈ ದಿನಾನೇ ಸಮರ್ಪಿಸಿ. ಯಾಕೆ ಅಂತಂದ್ರೆ ಈ ದಿನ ಈ ಭವನದಲ್ಲಿ ಭಗವಂತನ ದೃಷ್ಟಿನಿಟ್ಟಿದೆ. ಇಷ್ಟು ಸಹಸ್ರಾರು ಜನ ಕುಳಿತು ಒಟ್ಟಿಗೆ ಭಗವಂತನನ್ನ ನೆನಪು ಮಾಡ್ತಿದ್ದೀರಾ ಅಂದಾಗ ಭಗವಂತನ ದೃಷ್ಟಿ ಎಲ್ಲಿರುತ್ತೆ? ಮತ್ತೆ ಈಗಲೇ ಕೊಟ್ಟಿದ್ದೀರಾ ಅಂತಂದ್ರೆ ಬಹಳಷ್ಟು ಪುಣ್ಯ ಸಂಪಾದನೆಯಾಗುತ್ತೆ. ಯಾಕಂತಂದ್ರೆ ಅದು ಈಸಿಲಿ ಈ ಕ್ಷಣ ಮೇಲ್ ಹೊರಟೋಗ್ಬಿಡುತ್ತೆ. ಈಗ ಅವರ ದೃಷ್ಟಿ ಈ ಸಭಾಂಗಣದಲ್ಲಿ ನೆಟ್ಟಿದೆ, ಹಾಗಾಗಿ ಕೊಟ್ಟು ನೋಡಿ ತಕ್ಷಣ ಮೇಲ್ ಹೋಗ್ಲಿಲ್ಲ ಅಂತಂದ್ರೆ ಕೇಳಿ. ಸಮರ್ಪಿಸ್ಕೊಳ್ಳೋದೆ ಆದ್ರೆ ಈ ರೀತಿ ಸಮರ್ಪಿಸ್ಕೊಳ್ಳಿ. ಒಂದು ಸಣ್ಣ ಮಗು ಇರುತ್ತಲ್ವಾ, ಅದು ತನ್ನ ತಂದೆ ತಾಯಿ ಪೋಷಕರು ಹಿರಿಯರು ಯಾರ್ದಾದ್ರೂ ಕೈಯಲ್ಲಿದ್ದಾಗ ಕೆಲವೊಮ್ಮೆ ಈ ರೀತಿ ಹಠ ಮಾಡುತ್ತೆ, ಜಿದ್ದು ಮಾಡುತ್ತೆ. ಅದು ಊಟ ತಿಂಡಿ ಆಟಿಕೆಗಳ ಯಾವುದ್ರ ಮೇಲೂ ಸಹ ಪ್ರಭಾವಿತವಾಗೋದಿಲ್ಲ, ಸುಮ್ಮನೆ ಒಂದೇ ಸಮಾನೆ ಅಳ್ತಾನೆ ಇರುತ್ತೆ. ಅಂತಹ ಸಮಯದಲ್ಲಿ ನಾವೆಲ್ಲರೂ ಸಹ ಒಂದು ಸಣ್ಣ ಯುಕ್ತಿಯನ್ನು ರಚಿಸ್ತೀವಿ ಆ ಮಗುವನ್ನ ಸುಮ್ಮನಿರಿಸ್ಲಿಕ್ಕೋಸ್ಕರ. ನೀವು ಸಹ ನಿಮ್ಮ ಮನೇಲಿರುವಂತ ಚಿಕ್ಕ ಮಕ್ಕಳ ಜೊತೆಗೆ ಇದರೊಂದು ಎಕ್ಸ್ಪೆರಿಮೆಂಟ್ ಮಾಡಿರಬಹುದು. 7-8 ತಿಂಗಳ ಮಗುವಿದ್ರು ಅಂತಂದ್ರೆ ನಾವು ಅದನ್ನೇನ್ ಮಾಡ್ತೀವಿ, ಮೇಲಕ್ಕೆ ಕೈಯಿಂದ ಎತ್ತಿ ಗಾಳಿಯಲ್ಲಿ ಬೀಸ್ಬಿಟ್ಟು ಮತ್ತೆ ವಾಪಸ್ ಕ್ಯಾಚ್ ಹಿಡಿತೀವಿ. ಆ ಮಗುವನ್ನ ಖುಷಿ ಪಡಿಸ್ಲಿಕ್ಕೋಸ್ಕರ ಮೇಲೆ ಎತ್ತಾರಿಸ್ತೀವಿ. ಆ ಸಣ್ಣ ಮಗುಗೆ ಎಷ್ಟು ಖುಷಿಯಾಗುತ್ತೆ ಅಂದ್ರೆ ಅದು ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಎಷ್ಟೇ ಅಳ್ತಿರುವಂತ ಮಕ್ಕಳಾಗಿದ್ರು ಸಹ ಆ ಸಮಯದಲ್ಲಿ ಕಿಲಕಿಲ ಅಂತ ನಗ್ಲಿಕ್ಕೆ ಶುರು ಮಾಡಿಬಿಡುತ್ತವೆ. ಆ ಮಗುಗೆ ಒಂದ್ ಕಡೆಯಿಂದ ಎಂಜಾಯ್ಮೆಂಟ್ ಆಗ್ತಾ ಇರುತ್ತೆ, ಆದ್ರೆ ಇನ್ನೊಂದ್ ಕಡೆ ನೋಡಿದ್ರೆ ಅದು ರಿಸ್ಕಿ ಸಿಚುವೇಶನ್ ಆಗಿರುತ್ತೆ, ಬಹಳ ದೊಡ್ಡ ರಿಸ್ಕಿ ಸಿಚುವೇಶನ್ ಅದಾಗಿರುತ್ತೆ. 1% ಎಲ್ಲಾದ್ರೂ ಆ ಮಗು ಕೈಯಿಂದ ಜಾರಿದ್ರೆ ಏನಾಗ್ಬೋದು ಹೇಳಿ? ಈಗ ಮಗುನ ನಾವು ಮೇಲೆ ಎತ್ತಿ ಹಾರಿಸ್ತೀವಲ್ವಾ, ಎಷ್ಟು ದೊಡ್ಡ ರಿಸ್ಕ್ ಇರುತ್ತೆ. ಈಗ ನಿಮ್ಮನ್ನ ನೀವು ಯಾರ ಕೈಲಾದ್ರೂ ಒಪ್ಪಿಸ್ಕೊಳ್ಳಿ ನೋಡೋಣ, ಆ ರೀತಿ ಎತ್ತಿ ಹಾರಿಸ್ಲಿಕ್ಕೆ ಬಿಡ್ತೀರಾ ನಿಮ್ಮ ನೀವು? ಒಪ್ಪೋದಿಲ್ಲ ಅಲ್ವಾ ನೀವು? ಅದು ಅಂತಹ ರಿಸ್ಕಿ ಸಿಚುವೇಶನ್ ಆಗಿರುತ್ತೆ. ಆದ್ರೆ ನಾವು ಯಾವಾಗ ಚಿಕ್ಕವರಿರ್ತೀವಿ ಅವಾಗ ಚೆನ್ನಾಗಿ ಎಂಜಾಯ್ ಮಾಡಿರ್ತೇವೆ. ಆ ಸಮಯದಲ್ಲಿ ಯಾವುದೇ ಮಗು ಆಗಿರಲಿ ಅಥವಾ ನಾವೇ ಆ ಸಮಯದಲ್ಲಿ ಏನ್ ನಮ್ಮ ಮನ್ಸಲ್ಲಿ ಅನ್ಸ್ತಿರುತ್ತೆ, ಒನ್ಸ್ ಮೋರ್ ಇನ್ನೊಮ್ಮೆ ಮಾಡಿ ಹಾರಿಸ್ತಾ ಇರಿ, ಇನ್ನೊಮ್ಮೆ ಹಾರಿಸಿ ಅಂತ ಆ ರಿಸ್ಕಿ ಸಿಚುವೇಶನ್ ಅನ್ನ ಮಕ್ಕಳು ಎಂಜಾಯ್ ಮಾಡ್ತಾ ಇರ್ತಾರೆ ಅಲ್ವಾ. ಒಂದ್ ವೇಳೆ ಕೈಜಾರಿ ಬಿದ್ರೆ ಡೆತ್ ಆಗುವಂತಹ ಚಾನ್ಸಸ್ ಇರುತ್ತೆ, ಅಥವಾ ಬಹಳ ಆಳವಾದಂತಹ ಪೆಟ್ಟು ಬೀಳುವಂತಹ ಚಾನ್ಸಸ್ ಇರುತ್ತೆ. ಅಂತ ಸಿಚುವೇಶನ್ ಅನ್ನು ಸಹ ಆ ಮಗು ಎಂಜಾಯ್ ಮಾಡ್ತಿರುತ್ತೆ. ಅಂತ ರಿಸ್ಕಿ ಸಿಚುವೇಶನ್ ಅನ್ನು ಸಹ ಯಾರ ಬಲದ ಆಧಾರದ ಮೇಲೆ ಎಂಜಾಯ್ ಮಾಡ್ತಿರುತ್ತೆ ಹೇಳಿ? ಆ ಮಗುವಿಗೆ ತನಗಿಂತ ಹೆಚ್ಚಾಗಿ, ತನ್ನ ಮೇಲಿಗಿಂತ ಹೆಚ್ಚಾಗಿ ಆ ಕೈಗಳ ಮೇಲೆ ಹೆಚ್ಚು ಭರವಸೆ ಇರುತ್ತೆ. ಯಾವ ಕೈಗಳು ಆ ಮಗುವನ್ನ ಹಿಡಿದಿರುತ್ತೆ, ಯಾವ ಕೈಗಳ ಮೇಲೆ ತನ್ನಂತಾನು ಸಮರ್ಪಿಸ್ಕೊಂಡಿರುತ್ತೆ, ಆ ಕೈಗಳ ಮೇಲೆ ಅದಕ್ಕೆ ಹೆಚ್ಚು ಭರವಸೆ ಇರುತ್ತೆ. ಆದ ಕಾರಣನೇ ಆ ಮಗು ಆ ರಿಸ್ಕಿ ಸಿಚುವೇಶನ್ ಅನ್ನು ಸಹ ಎಂಜಾಯ್ ಮಾಡ್ತಾ ಇರುತ್ತೆ. ನಾವು ಸಹ ಯಾವುದೇ ಸಿಚುವೇಶನ್ ಅಲ್ಲಿ ಸಹ ಎಂಜಾಯ್ ಮಾಡ್ತಾ ಇರಬಹುದು. ಯಾವುದೇ ಪರಿಸ್ಥಿತಿ ಸಮಸ್ಯೆಗಳು ಬರಬಹುದು, ಆದ್ರೆ ಆಗ್ಲೂ ನಾವು ಎಂಜಾಯ್ ಮಾಡಬಹುದು. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮನ್ನ ನಾವು ಭಗವಂತನ ಮೇಲೆ ಆ ಸಣ್ಣ ಮಗುವಿನ ತರಹ, ಆ ಮುಗ್ಧ ಮಗುವಿನ ತರಹ ನಮ್ಮನ್ನ ನಾವು ಸಮರ್ಪಿಸ್ಕೋಬೇಕಾಗುತ್ತೆ. ಯಾರ ಕೈಗೆ ನಮ್ಮನ್ನ ಸಮರ್ಪಿಸ್ಕೋಬೇಕು? ಭಗವಂತನ ಕೈಗೆ ನಮ್ಮನ್ನ ಸಮರ್ಪಿಸ್ಕೋಬೇಕು. ಬಾಬರವರ ಕೈಯಲ್ಲಿ ಅಥವಾ ಭಗವಂತ ಪರಮ ರಕ್ಷಕನ ಕೈಯಲ್ಲಿ ಇಷ್ಟು ಶಕ್ತಿ ಇಷ್ಟು ತಾಕತ್ತಿದೆ ಅಂತಂದ್ರೆ ಬಿರುಗಾಳಿ ಸುನಾಮಿಯನ್ನೇ ಎತ್ಕೊಂಡು ಬರಲಿ, ಆ ಕೈಗಳು ನಮ್ಮನ್ನ ಬೀಳ್ಲಿಕ್ಕೆ ಬಿಡೋದಿಲ್ಲ. ಆದ್ರೆ ಆ ಕೈಗಳಿಗೆ ನಮ್ಮನ್ನು ನಾವು ಅರ್ಪಿಸ್ಕೊಳ್ಳುವಂತಹ ಸಾಹಸವನ್ನ ನಾವೇ ಮಾಡಬೇಕಾಗುತ್ತೆ. ಎಲ್ಲಿ ತನಕ ನಮ್ಮನ್ನು ನಾವು ಆ ಕೈಗಳ ಮೇಲೆ ಅರ್ಪಿಸ್ಕೊಳ್ಳುವಂತಹ ಅಥವಾ ನಮ್ಮನ್ನು ನಾವು ಸಮರ್ಪಿಸ್ಕೊಳ್ಳುವಂತಹ ಸಾಹಸ ಮಾಡಲ್ಲ, ಅಲ್ಲಿ ತನಕ ನಾವು ಆ ಸಿಚುವೇಶನ್ಸ್ ಅನ್ನ ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅರ್ಪಿಸ್ಕೊಂಬಿಡಿ. ಹಾಗೆ ನೋಡಿದ್ರೆ ಬಾಬನ್ ಜೊತೆಗೆ ನಮ್ಗೆ ಸರ್ವ ಸಂಬಂಧ ಇದೆ. ಭಗವಂತ ನಿರಾಕಾರ ಆಗಿದ್ದಾರೆ, ಅವ್ರ ಜೊತೆಗೆ ನಾವು ಯಾವ ಸಂಬಂಧವನ್ನ ಸಹ ಜೋಡಿಸ್ಬೋದು. ತಂದೆ ತಾಯಿ ಸಖ ಸ್ವಾಮಿ ಸಾಜನ್ ಸರ್ಜನ್ ದೋಸ್ತು ಸೋದರ ಸೋದರಿ ಬಂಧು ಸಖ ಯಾವುದಾದ್ರೂ ಸಂಬಂಧ. ಆದ್ರೆ ನಾವೆಲ್ಲ ಬ್ರಾಹ್ಮಣ ಪರಿವಾರದಲ್ಲಿ ಒಂದು ಸಂಬಂಧ ಮಾತ್ರ ನಮ್ಮ ನ್ಯಾಚುರಲ್ ನೇಚರ್ ಆಗ್ಬಿಟ್ಟಿದೆ, ಹಾಗೂ ಅದು ನಮ್ಮ ಅಂತರ್ಮನಸ್ಸಿನೊಳಗೆ ಸಮಾವೇಶ ಆಗಿದೆ. ಅದ್ಯಾವ ಸಂಬಂಧ ಹೇಳಿ? ಅದು ಪಿತನ ಸಂಬಂಧ, ತಂದೆಯ ಸಂಬಂಧ. ಪೂರ್ತಿ ದಿನದಲ್ಲಿ ಭಗವಂತನನ್ನ ನಾವು ನೆನಪು ಮಾಡ್ತೀವಿ ಅಂತಂದ್ರೆ ಯಾವ ರೂಪದಲ್ಲಿ ನೆನಪು ಮಾಡ್ತೀವಿ? ಅವರನ್ನ ನಾವು ಮ್ಯಾಕ್ಸಿಮಮ್ ಟೈಮ್ ತಂದೆಯ ಸಂಬಂಧದಲ್ಲಿ ನೆನಪು ಮಾಡ್ತೀವಿ. ಅದಕ್ಕೆ ನಾವು ಅವರನ್ನ ಬಾಬಾ, ತಂದೆ, ಬಾಬಾ ಅಂದ್ರೆ ತಂದೆ, ಬಾಬಾ ಬಾಬಾ ಅಂತ ಹೇಳ್ಬಿಟ್ಟು ನೆನಪು ಮಾಡ್ತೇವೆ.
ಇನ್ನು ಎರಡನೇ ಸಂಬಂಧ ಆಗಿದೆ. ಯಾವಾಗ ನಾವು ಭಗವಂತನ ಒಳ್ಳೆ ಒಳ್ಳೆ ಮಹಾವಾಕ್ಯವನ್ನು ಕೇಳ್ತೇವೆ ಆಗ ಯಾವ ಸಂಬಂಧದಲ್ಲಿ ಅನುಭವ ಮಾಡ್ತೇವೆ? ಶಿಕ್ಷಕನ ಸಂಬಂಧದಲ್ಲಿ ನೆನಪು ಮಾಡ್ತೀವಿ. ಅದು ಎಂತಹ ಶಿಕ್ಷಕ? ಪರಮ ಶಿಕ್ಷಕ. ಅವ್ರ ಜೊತೆಗೆ ಇನ್ನೊಂದು ಮೂರನೇ ಸಂಬಂಧ ಸಹ ಇದೆ. ಅದು ಯಾವ ಸಂಬಂಧ ಇರಬಹುದು? ಆ ಸಂಬಂಧವನ್ನು ನಾವು ಸ್ವಲ್ಪ ಪಕ್ಕಕ್ಕೆ ಸೈಡಲ್ಲಿ ಇಟ್ಬಿಟ್ಟಿದ್ದೀವಿ. ಜಾಸ್ತಿ ಮಹತ್ವವನ್ನು ಈ ಸಂಬಂಧಕ್ಕೆ ಕೊಡೋದಿಲ್ಲ. ಒಂದು ಖುದಾ ದೋಸ್ತ್ ಅಥವಾ ಬಾಬಾ ಅಥವಾ ಪರಮ ಶಿಕ್ಷಕ ಅಂತ ನೆನಪು ಮಾಡ್ತೇವೆ. ಈ ಸದ್ಗುರುವಿನ ಸಂಬಂಧ ಏನಿದೆಯಲ್ವಾ, ಇದು ಬಹಳ ಮಹತ್ವಪೂರ್ಣವಾದಂತಹ ಸಂಬಂಧ ಆಗಿದೆ. ಸದ್ಗುರು ಒಂದು ವೇಳೆ ಒಂದು ಬಾರಿ ನಮ್ಮ ಮೇಲೆ ಪ್ರಸನ್ನ ಆಗಿಬಿಟ್ರೆ, ಸದ್ಗುರುವಿನ ರೂಪದಲ್ಲಿ ಭಗವಂತ ಒಂದು ಬಾರಿ ನಮ್ಮ ಮೇಲೆ ರಾಜಿ ಆಗಿಬಿಟ್ರೆ, ಭಗವಂತನ ಬಗ್ಗೆ ಏನು ವಾಡಿಕೆ ಇದೆ ಅಂತಂದರೆ, ಭಗವಾನ್ ಜಬ್ ದೇತ ಹೇ ಚಪ್ಪರ್ ಫಾರ್ ಕೆ ದೇತ ಹೇ ಅಂತಂದರೆ, ಯಾವಾಗ ಭಗವಂತ ಕೊಡಲಿಕ್ಕೆ ಪ್ರಾರಂಭಿಸ್ತಾರೆ ಅವರು ಛತ್ತನ್ನು ತೆಗೆದುಬಿಟ್ಟು ಕೊಟ್ಬಿಡ್ತಾರೆ, ಅಂದರೆ ಎಣಿಸಲಾಗದಷ್ಟು ಕೊಡ್ತಾರೆ ಅಂತ ಹೇಳಿಬಿಟ್ಟು. ಅಂದರೆ ಅಷ್ಟು ದೊಡ್ಡ ಮಹತ್ವ ಇದೆ ಸದ್ಗುರುವಿನ ರೂಪದಲ್ಲಿ. ದೊಡ್ಡ ದೊಡ್ಡ ರಾಜರು ಮಹಾರಾಜರು ವಿಚಲಿತರಾಗ್ಬಿಡ್ತಾರೆ ಅಂತ ಇಟ್ಕೊಳ್ಳಿ. ಸಮಸ್ಯೆಗಳ ಮುಂದೆ ಅವರಿಗೆ ದಾರಿನೇ ಕಾಣದಿದ್ದಂತಾದಾಗ ಅವರು ಯಾರ ಹತ್ರ ಹೋಗ್ತಾರೆ ಹೇಳಿ? ಅವರು ಗುರುಗಳ ಹತ್ರ ಹೋಗ್ತಾರೆ ಗೈಡ್ಲೈನ್ಸ್ ತಗೊಳ್ಳಿಕ್ಕೋಸ್ಕರ. ಆದರೆ ನಮಗೆ ಸಿಕ್ಕಿರುವಂಥವರು ಗುರುಗಳಿಗೂ ಗುರು, ಪರಮ ಸದ್ಗುರುವಾಗಿದ್ದಾರೆ. ಈಗ ಈ ಸದ್ಗುರುವನ್ನು, ಪರಮ ಸದ್ಗುರುವನ್ನು ರಾಜಿ ಮಾಡ್ಕೋಬೇಕು ಅಂದರೆ ಅವರಿಗೆ ನಾವು ಮಹತ್ವವನ್ನು ಕೊಡಬೇಕು. ಒಂದು ವೇಳೆ ತಂದೆ ಮತ್ತು ಶಿಕ್ಷಕನ ಸಂಬಂಧದಲ್ಲಿ ಅವರು ನೆನಪು ಮಾಡ್ತಾ ಇದ್ದೀವಿ ಅಂದರೆ, ಅವರಿಗೂ ಕೆಲವೊಂದು ಲಿಮಿಟೇಷನ್ ಇರುತ್ತೆ. ಅಂದರೆ ತಂದೆ ಮತ್ತು ಶಿಕ್ಷಕನ ಸಂಬಂಧಕ್ಕೂ ಕೆಲವು ಲಿಮಿಟೇಷನ್ಸ್ ಇರುತ್ತೆ. ಈಗ ಲೌಕಿಕದಲ್ಲಿ ನೋಡಿ, ಯಾರಾದರೂ ತಂದೆ ಇರ್ತಾರೆ ಅಂತ ಇಟ್ಕೊಳ್ಳಿ, ಆ ತಂದೆಗೆ ಎಷ್ಟು ಮಕ್ಕಳು ಇರ್ತಾರೆ ಅಷ್ಟು ಮಕ್ಕಳಿಗೂ ಆಸ್ತಿಯನ್ನು ಹಂಚಿಕೊಡ್ಬೇಕಾಗತ್ತೆ. ಮತ್ತು ಅವ್ರ ಹತ್ರ ಎಷ್ಟು ಪ್ರಾಪರ್ಟಿ ಇರುತ್ತೆ, ಸಂಪತ್ತಿರುತ್ತೆ, ಅಷ್ಟನ್ನೇ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳೆಷ್ಟೇ ಪ್ರೀತಿಗೆ ಪಾತ್ರರಾಗಿರಬಹುದು, ಆದರೆ ಅವ್ರ ಹತ್ರ ಎಷ್ಟಿದೆ ಅಷ್ಟೇ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಶಿಕ್ಷಕನಿಗೆ ವಿದ್ಯಾರ್ಥಿಗಳು ಎಷ್ಟೇ ಪ್ರೀತಿಗೆ ಪಾತ್ರರಾಗಿರ್ಬೋದು, ಎಷ್ಟೇ ಪ್ರಿಯ ವಿದ್ಯಾರ್ಥಿಯಾಗಿರಬಹುದು, ಶಿಕ್ಷಕ ಯಾವಾಗಲೂ ಒಂದು ಲಿಮಿಟೇಷನಲ್ಲಿ ಬಂಧಿಸಲ್ಪಟ್ಟಿರ್ತಾರೆ. ಎಷ್ಟು ವಿದ್ಯಾರ್ಥಿಗಳು ಓದ್ತಾರೆ, ಎಷ್ಟು ಪರಿಶ್ರಮ ಪಡ್ತಾರೆ, ಎಷ್ಟು ತಮ್ಮ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅಷ್ಟೇ ಅವರು ಅಂಕವನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕಲಿಯುಗದಲ್ಲಂತೂ ಎಲ್ಲವೂ ನಡೆದ್ಬಿಡುತ್ತೆ. ಈ ಕಲಿಯುಗದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಅಸಲಿಗೆ ಶಿಕ್ಷಕ ಮತ್ತು ವಿದ್ಯಾರ್ಥಿಯ ನಡುವಿನ ಸಿದ್ಧಾಂತವೇ ಇಷ್ಟಿದೆ. ಈ ರೀತಿ ವಿದ್ಯಾರ್ಥಿ ಒಂದು ವೇಳೆ ಬಲಹೀನ ಆಗಿದ್ದಾರೆ, ಆದರೆ ಆ ವಿದ್ಯಾರ್ಥಿ ಮೇಲೆ ನನಗೆ ತುಂಬ ಪ್ರೀತಿ ಇದೆ ಅಂದ ತಕ್ಷಣ ನಾನು ಅವ್ರಿಗೆ ಫಸ್ಟ್ ಡಿವಿಷನ್ ಕೊಡಬೇಕು ಅಂತ ಬಯಸಿದರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿಗೆ ಸ್ಥಾನ ಬೇರೆ ಇದೆ, ಆದರೆ ವಿದ್ಯಾಭ್ಯಾಸ ಮತ್ತು ಮಾರ್ಕ್ಸ್ ಇದೆಲ್ಲ ಅದಕ್ಕೆ ತನ್ನದೇ ಆದಂಥ ಸ್ಥಾನ ಇರುತ್ತೆ. ಅಂದರೆ ಅರ್ಥ, ಇಲ್ಲಿ ಶಿಕ್ಷಕರಿಗೂ ಹಾಗೂ ತಂದೆಗೂ ಲಿಮಿಟೇಷನ್ಸ್ ಇರುತ್ತೆ, ಕೆಲವು ಕಂಡೀಷನ್ಸ್ ಇರುತ್ತೆ. ಆದರೆ ಪರಮ ಶಿಕ್ಷಕನಿಗೆ ಯಾವುದೇ ಕಂಡೀಷನ್ಸ್ ಇಲ್ಲ, ಅವರು ಅನ್ಲಿಮಿಟೆಡ್ ಆಗಿದ್ದಾರೆ. ಕೇವಲ ಒಂದು ಬಾರಿ ನಾನು ಅವರನ್ನು ಪ್ರಸನ್ನ ಮಾಡಿದ್ದೆ ಆದರೆ, ಅವರಿಗೆ ಖುಷಿ ಪಡಿಸಿದ್ದೆ ಆದರೆ, ಅವರನ್ನು ರಾಜಿ ಮಾಡಿಕೊಂಡಿದ್ದೆ ಆದರೆ, ನವನಿಧಿ ಸರ್ವಸಿದ್ಧಿ ಅಂತ ಯಾವುದಕ್ಕೆ ನಾವು ಹೇಳ್ತೇವೆ, ಸರ್ವಶಕ್ತಿಗಳು ವರದಾನಗಳು ಹಾಗೂ ಸರ್ವ ಪ್ರಾಪ್ತಿಗಳಿಂದ ಆ ಸದ್ಗುರು ನಮ್ಮ ಜೋಳಿಗೆಯನ್ನು ತುಂಬಿಸ್ಲಿಕ್ಕೆ ಪ್ರಾರಂಭಿಸ್ಬಿಡ್ತಾರೆ. ಯಾವುದೇ ಕಂಡೀಷನ್ ಇಲ್ಲದೇ ಅವರು ಎಲ್ಲವನ್ನ ಕೊಟ್ಬಿಡ್ತಾರೆ. ಅವರನ್ನು ರಾಜಿ ಮಾಡಿಕೊಂಡಿದ್ದೆ ಆದರೆ, ನನ್ನ ಪ್ರತಿ ಬೆಳಗ್ಗೆ ಅಥವಾ ಪ್ರತಿ ಮುಂಜಾನೆ ಅನ್ನುವಂತಹದ್ದು ಈಶ್ವರೀಯ ಗಿಫ್ಟ್, ಗಾಡ್ಲಿ ಗಿಫ್ಟಿಂದ ಪ್ರಾರಂಭ ಆಗುತ್ತೆ. ನಾವು ಹೇಳ್ತೀವಲ್ವ ಕೆಲವೊಂದು ವಿಶೇಷತೆಗಳನ್ನು, ಇದು ನನಗೆ ಗಾಡ್ಲಿ ಗಿಫ್ಟಾಗಿ ಸಿಕ್ಕಿದೆ ಅಂತ ಹೇಳಿಬಿಟ್ಟು, 100% ಗಾಡ್ ನಮಗೆ ಯಾವತ್ತಾದರೂ ಗಿಫ್ಟ್ ಕೊಟ್ಟಿರ್ತಾರೆ, ಅದಕ್ಕೆ ಈ ವಾಡಿಕೆ ಇದೆ. ಈ ಒಂದು ವಾಡಿಕೆ ಅಥವಾ ಹೇಳಿಕೆ ಇದೆ ಅಂತಂದರೆ ಗಾಡ್ ಗಿಫ್ಟ್ ಅಂತ ಹೇಳಿಬಿಟ್ಟು, ಯಾವತ್ತಾದರೂ ಗಾಡ್ ಗಿಫ್ಟ್ ಕೊಟ್ಟಿರ್ತಾರೆ, ಅದಕ್ಕೆ ಈ ಹೇಳಿಕೆ ಇದೆ. ಗಾಡ್ ಗಿಫ್ಟ್ ಅನ್ನುವಂತಹದ್ದು ಯಾವುದೇ ಪರಿಶ್ರಮ ಇಲ್ಲದೆ ಸಿಕ್ಕಿರುವಂತಹದಕ್ಕೆ ಹೇಳಲಾಗುತ್ತೆ. ಈಗ ಯಾರಾದರೂ ಏನಾದರೂ ಕೊಟ್ಟ ತಕ್ಷಣ ಅದು ನನ್ನದಾಗುತ್ತಲ್ಲ, ಅದಕ್ಕೆ ಗಿಫ್ಟ್ ಅಂತ ಹೇಳ್ತಾರೆ. ಆದರೆ ಈ ಗಿಫ್ಟ್ ಏನಿದೆ ಅಲ್ವಾ, ಈ ಗಿಫ್ಟ್ ಮನುಷ್ಯರಿಂದ ಅಲ್ಲ, ಭಗವಂತನಿಂದ ಸಿಗ್ತಾ ಇರುವಂತಹ ಗಿಫ್ಟ್ ಆಗಿದೆ. ಬಹಳ ಸಹಜ ವಿಧಿಯಿಂದ ಸಿಗುವಂಥ ಗಿಫ್ಟ್ ಇದಾಗಿದೆ. ಆದರೆ ಆ ಪರಮ ಸದ್ಗುರುವನ್ನು ರಾಜಿ ಮಾಡಲಿಕ್ಕೋಸ್ಕರ, ಪ್ರಸನ್ನ ಮಾಡಲಿಕ್ಕೋಸ್ಕರ ನಾನೇನು ಮಾಡಬೇಕು? ಇವತ್ತಿನ ಕ್ಲಾಸ್ ನಾವು ಸದ್ಗುರುವಿನ ಮೇಲೆ ಫೋಕಸ್ ಮಾಡೋಣ. ಯಾಕೆ ಅಂತಂದರೆ, ಆ ಪರಮ ಸದ್ಗುರು ಒಂದು ಬಾರಿ ನನ್ನ ಫೇವರ್ನಲ್ಲಿ ಬಂದುಬಿಟ್ರು ಅಂತ ಇಟ್ಕೊಳ್ಳಿ, ನನ್ನ ಜೀವನ ಪರ್ಯಂತಕ್ಕಾಗಿ ಚಮತ್ಕಾರ ಉಂಟಾಗ್ಬಿಡುತ್ತೆ. ನಮ್ಮ ಸಂಕಲ್ಪದಲ್ಲಿ, ನನ್ನ ಕಲ್ಪನೆಯಲ್ಲೂ ಸಹ ಇರದಂತಹ ಅದ್ಭುತ ನನ್ನ ಜೊತೆಗಿರುತ್ತೆ. ಅಂದರೆ ಆ ಪರಮ ಸದ್ಗುರು ನನ್ನ ಜೊತೆಗಿರ್ತಾರೆ.
ಈಗ ಇವರನ್ನ ಪ್ರಸನ್ನ ಮಾಡಲಿಕ್ಕೋಸ್ಕರ ನಾನೇನು ಮಾಡಬೇಕು? ಈಗ ಯಾರನ್ನಾದರೂ ಖುಷಿ ಪಡಿಸ್ಬೇಕು ಅಥವಾ ರಾಜಿ ಮಾಡಬೇಕು ಅಂತಂದರೆ ವಿಶೇಷವಾಗಿ ಎರಡು ವಿಚಾರದ ಕಡೆ ಗಮನ ಕೊಡಲಾಗುತ್ತೆ. ಇವರಿಗೇನು ಇಷ್ಟ ಇದೆ, ಇವ್ರಿಗೇನು ಇಷ್ಟ ಇಲ್ಲ ಅನ್ನೋದ್ರ ಕಡೆ ಗಮನ ಕೊಡಬೇಕಾಗುತ್ತೆ. ಈಗ ಪರಮ ಸದ್ಗುರುವಿಗೆ ಏನಿಷ್ಟ, ಅವ್ರ ಫೇವ್ರೇಟ್ ವಸ್ತು ಯಾವುದಾಗಿದೆ, ಅವರಿಗೆ ಅತಿ ಪ್ರಿಯವಾದಂಥ ವಸ್ತು ಯಾವುದಾಗಿದೆ? ಕೆಲವ್ರು ಹೇಳಿದ್ರು ಆಜ್ಞೆಯಂತೆ ನಡಿಬೇಕು ಅಂತ, ಇನ್ನು ಕೆಲವ್ರು ಹೇಳಿದ್ರು ಶ್ರೀಮತವನ್ನು ಪಾಲಿಸ್ಬೇಕು ಅಂತ, ಇನ್ನು ಕೆಲವ್ರು ಹೇಳಿದ್ರು ವಿಕಾರಗಳನ್ನು ಬಿಟ್ಬಿಡಬೇಕು ಅಂತ, ಇನ್ನು ಕೆಲವ್ರು ಹೇಳಿದ್ರು ಸತ್ಯತೆ ಸ್ವಚ್ಛತೆಯಿಂದ ಇರಬೇಕು ಅಂತ. ಚಿಕ್ಕದಾದಂಥ ಹಿಂಟ್ ಕೊಡ್ಲ, ಯಾರಿಗೆಲ್ಲ ಗೊತ್ತಿಲ್ಲ ಅಂತಂದರೆ ವಿಚಾರ ಮಾಡಿ ನೋಡಿ. ಭಕ್ತಿ ಮಾರ್ಗದಲ್ಲೂ ಸಹ ಅಥವಾ ಜ್ಞಾನ ಮಾರ್ಗದಲ್ಲಿಯೂ ಸಹ ಅವರನ್ನು ಪ್ರಸನ್ನ ಮಾಡಲಿಕ್ಕೋಸ್ಕರ ಈ ಒಂದು ವಿಧಿಯನ್ನು ನಮ್ಮದಾಗಿಸ್ಕೋತೇವೆ. ಜ್ಞಾನ ಮಾರ್ಗ ಹಾಗೂ ಭಕ್ತಿ ಮಾರ್ಗ ಎರಡರಲ್ಲಿಯೂ ಸಹ ಈ ಒಂದು ವಿಚಾರ ಮಾತ್ರ ಈಕ್ವಲ್ ಆಗಿದೆ. ಇಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಭಿನ್ನಮತ ಇಲ್ಲ. ಅದೇನಂತಂದರೆ ಭೋಗ ಅಂದರೆ ಅರ್ಥ ನೈವೇದ್ಯ ಅಥವಾ ಪ್ರಸಾದ ಅಂತೇನು ಹೇಳ್ತೀವಿ, ಇದ್ರದ ಮಹತ್ವ ಬಹಳಷ್ಟಿದೆ ಭಕ್ತಿ ಮಾರ್ಗದಲ್ಲೂ ಹಾಗೂ ಜ್ಞಾನ ಮಾರ್ಗದಲ್ಲಿಯೂ. ಎಲ್ಲಿ ಭಗವಂತ ಅಲ್ಲಿ ಪ್ರಸಾದ. ನೀವು ಯಾವುದೇ ಭಕ್ತಿ ಮಾರ್ಗದ ಕಾರ್ಯಕಲಾಪವನ್ನೇ ನೋಡಿ, ಜ್ಞಾನ ಮಾರ್ಗದ ಕಾರ್ಯಕಲಾಪವನ್ನೇ ನೋಡಿ, ಯಾವುದೇ ಕಾರ್ಯಕಲಾಪದಲ್ಲಿ ಪ್ರಸಾದದ ವಿನಃ ಅದು ಅರ್ಧಂಬರ್ಧ ಅಂದರೆ ಇನ್ಕಂಪ್ಲೀಟ್ ಕಾರ್ಯ ಆಗಿಬಿಡುತ್ತೆ. ವ್ಯಕ್ತಿ ಜನ್ಮ ತಗೊಂಡ್ರೂ ಪ್ರಸಾದ, ಅವ್ರ ಜೀವನದಲ್ಲಿ ಶುಭ ಸಂಸ್ಕಾರಗಳು ಕಾರ್ಯಗಳು ನಡೆದಾಗಲೂ ಪ್ರಸಾದ, ಯಾವಾಗ ವ್ಯಕ್ತಿ ಮೃತ್ಯುವನ್ನು ಹೊಂದರೆ ಆಗಲೂ ಸಹ ಅವ್ರ ಹೆಸರಲ್ಲಿ ಭಗವಂತನಿಗೆ ಪ್ರಸಾದ ಮಾಡಿಸ್ಬೇಕಾಗತ್ತೆ. ಎಲ್ಲಿ ತನಕ ಅವ್ರ ಹೆಸರಿನ ನೈವೇದ್ಯವನ್ನು ಪ್ರಸಾದವನ್ನು ಭಗವಂತನಿಗೆ ಅರ್ಪಿಸೋದಿಲ್ಲ ಅಲ್ಲಿ ತನಕ ಆ ಆತ್ಮ ಅಲಿತಾ ಇರುತ್ತೆ, ಅದು ಮುಕ್ತಿಯನ್ನು ಪಡ್ಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟು ವಾಡಿಕೆ ಇದೆ. ಬಹಳ ಆಳವಾದಂತಹ ಮಹತ್ವವಿದೆ ಪ್ರಸಾದಕ್ಕೆ. ಇನ್ನು ನಮ್ಮ ಸಂಸ್ಥೆಯಲ್ಲಿ ನೋಡಿ, ಬಿರುಗಾಳಿ ಬರಲಿ ಅಥವಾ ಪ್ರವಾಹವೇ ಆಗಲಿ, ನೀವು ಯಾವತ್ತಿಂದ ಜ್ಞಾನದಲ್ಲಿ ನಡೀತಾ ಇದ್ದೀರಾ ಅವತ್ತಿಂದ ಇವತ್ತಿನ ತನಕ ಭಗವಂತನಿಗೆ ಗುರುವಾರ ಭೋಗವನ್ನು ಸ್ವೀಕಾರ ಮಾಡಿಸಿಲ್ಲ ಅನ್ನುವಂಥ ದಿನವನ್ನು ನೋಡಿದ್ದೀರಾ? ನೋಡಿದ್ದೀರಾ? ಅಂಥ ದಿನಗಳನ್ನು ಎಂದಿಗೂ ಸಾಧ್ಯನೇ ಇಲ್ಲ ಆ ರೀತಿಯಾಗಿರಲಿಕ್ಕೆ. ಇದೊಂದು ರೀತಿ ಪದ್ಧತಿಯಾಗಿದೆ. ಎಲ್ಲಿ ಭಗವಂತ ಇರ್ತಾರೆ ಅಲ್ಲಿ ಪ್ರಸಾದ ಇದ್ದೇ ಇರುತ್ತೆ. ಪ್ರಸಾದದ ವಿನಃ ಭಗವಂತ ಸಹ ಇನ್ಕಂಪ್ಲೀಟ್. ಇದೊಂಥರ ಅದ್ಭುತವಾದಂಥ ಮಾತಲ್ವಾ? ಎಷ್ಟು ಆಶ್ಚರ್ಯಜನಕವಾದಂಥ ವಿಚಾರ ನೋಡಿ. ನಾವು ಮನೆಯಲ್ಲಿ ಸೆಂಟರ್ನಲ್ಲಿ ಅಥವಾ ಮಂದಿರಗಳಲ್ಲಿ ಎಲ್ಲೇ ನಾವು ನೈವೇದ್ಯವನ್ನು ಸ್ವೀಕಾರ ಮಾಡಿಸ್ಲಿಕ್ಕೆ ಹೋಗ್ತೇವೆ, ಆ ನಮ್ಮ ಭೋಗದ ಬಾಕ್ಸ್ನಲ್ಲಿ ಅಥವಾ ನೈವೇದ್ಯದ ಬಾಕ್ಸಲ್ಲಿ ಏನು ತಗೊಂಡೋಗಿರ್ತೀವಿ ಎಷ್ಟು ತಗೊಂಡೋಗಿರ್ತೀವಿ ಅಷ್ಟು ಹಾಗೇ ಇರುತ್ತೆ. ಒಂದು ಕಾಳು ಸಹ ಆಚೆಯಿಂದ ಈಚೆ ಆಗಿರೋದಿಲ್ಲ. ಅಷ್ಟಾಗಿಯೂ ಸಹ ನಾವು ನೈವೇದ್ಯ ಇಡೋದನ್ನು ಬಿಡೋದಿಲ್ಲ. ಯಾಕೆ ನಾವು ಪ್ರಸಾದವನ್ನು ಭಗವಂತನಿಗೆ ಸ್ವೀಕಾರ ಮಾಡಿಸ್ತೀವಿ ಹೇಳಿ? ಒಂದು ಕಾಳನ್ನು ಸಹ ಅಲ್ಲಿಂದ ಇಲ್ಲಿಗೆ ಆಗೋದಿಲ್ಲ ಅಂದಾಗಿಯೂ ಸಹ ನಾವು ಯಾಕೆ ನೈವೇದ್ಯವನ್ನು ಸ್ವೀಕಾರ ಮಾಡಿಸ್ಬೇಕು ಹೇಳಿ? ಏನಾಗಿದೆ ಈ ಭೋಗ ಅಂದ್ರೇನು, ಈ ಪ್ರಸಾದ ಅಂದ್ರೇನು? ನಿಜ ಹೇಳಬೇಕಂದ್ರೆ ಈ ಜಗತ್ತಿನಾದ್ಯಂತ ಬಹಳ ದೊಡ್ಡ ಘಟನೆ ಘಟಿಸ್ತಾ ಇದೆ. ಇಡೀ ಸೃಷ್ಟಿಯ ಪಾಲನಾಕರ್ತ, ಇಡೀ ಸೃಷ್ಟಿಗೆ ಅನ್ನ ನೀಡುವಂತಹ ದಾತ ಈ ಸಮಯದಲ್ಲಿ ಉಪವಾಸ ಇದ್ದಾರೆ, ಹಸಿವಿನಿಂದಿದ್ದಾರೆ. ಈಗ ಅನ್ಸುತ್ತಲ್ವಾ ಇಷ್ಟು ದೊಡ್ಡ ಆಶ್ಚರ್ಯಜನಕ ವಿಷಯ ಇದಾಗಿದೆ? ಈಗ ಒಂದು ವ್ಯಕ್ತಿಯ ಮನೆಯಲ್ಲಿ 200 ಜನ ನಿತ್ಯ ಊಟ ಮಾಡ್ತಾರಂತ ಇಟ್ಕೊಳ್ಳಿ, ಆದರೆ ಆ ಮನೆಯ ಮಾಲೀಕ ಸ್ವತಃ ತಾನು ಹಸಿವಲ್ಲಿರ್ತಾರೆ ಅಂತಂದರೆ ಇದೆಂತಹ ಸಮಸ್ಯೆ ಆಗಿದೆ? ಭಗವಂತ ಪೂರ್ತಿ ಸೃಷ್ಟಿಯ ಪಾಲನಾಕರ್ತ ಆಗಿದ್ದಾರೆ, ಅವರೀಗ ಹಸಿವಿನಿಂದಿದ್ದಾರೆ. ಈಗ ಭಗವಂತ ಯಾವುದರ ಹಸಿವಿನಲ್ಲಿದ್ದಾರೆ? ಭಾವನೆಗಳ ಹಸಿವಿನಿಂದಿದ್ದಾರೆ. ಭಾವನೆಗಳ ಅಕಾಲ ಅಂದರೆ ಬರಗಾಲ ಬಂದ್ಬಿಟ್ಟಿದೆ. ಎಲ್ಲ ಕಡೆ ಸ್ವಾರ್ಥ ಜಿನುಕುತ್ತಾ ಇದೆ. ಭಗವಂತ ಭಾವನೆಗಳ ಹಸಿವಿನಲ್ಲಿದ್ದಾರೆ. ಭಗವಂತ ಯಾವುದಕ್ಕೆ ಬಾಡಿಗೆ ಕೊಡ್ತಾರೆ ಹೇಳಿ? ಪೂರಿ ತಗೊಂಡು ಬಂದ್ರ, ಹಲ್ವಾ ತಗೊಂಡು ಬಂದ್ರ, ಚಾವಲ್ ಲಡ್ಡು ತಗೊಂಡು ಬಂದ್ರ ಅಂತ ಅಲ್ಲ, ಯಾವುದಕ್ಕೆ ಬಾಡಿಗೆ ಕೊಡ್ತಾರೆ ಹೇಳಿ? ಭಾವನೆಗಳ ಹಸಿವಿನಲ್ಲಿ ಇದ್ದಾರೆ ಭಗವಂತ. ಭಾವನೆಗೆ ಭಗವಂತ ಬಾಡಿಗೆಯನ್ನು ಕೊಡ್ತಾರೆ. ಭಾವನೆ ಎಲ್ಲಿ ಜಿನುಗುತ್ತೆ ಹೇಳಿ? ಹೃದಯಾಂತರಾಳದಲ್ಲಿ. ಭೋಗ ಅಥವಾ ಪ್ರಸಾದ ಅಥವಾ ನೈವೇದ್ಯ ಅಂತ ಏನು ಹೇಳ್ತೀವಿ ಅದು ಬೇರೇನೂ ಅಲ್ಲ, ನನ್ನ ಹೃದಯಾಂತರಾಳದಲ್ಲಿ ಜನ್ಮಿಸಿರುವಂತಹ ಭಾವನೆಯನ್ನು ನಾನು ಭಗವಂತನ ಮುಂದೆ ನೈವೇದ್ಯದ ರೂಪದಲ್ಲಿ ಆಫರ್ ಮಾಡ್ತಾನೆ. ಒಂದು ವೇಳೆ ನೈವೇದ್ಯ ಅಥವಾ ಭೋಗದಲ್ಲಿ ಯಾವುದೇ ಭಾವನೆಗಳಿಲ್ಲ ಅಂತಂದರೆ ಆ ನೈವೇದ್ಯ ಅಥವಾ ಆ ಭೋಗ ಭಗವಂತನ ಯಾವುದೇ ಕಾರ್ಯಕ್ಕೆ ಉಪಯೋಗಕ್ಕೆ ಬರೋದಿಲ್ಲ.
ಈಗ ಎಲ್ಲೆಲ್ಲೆಲ್ಲ ನಾವು ನೈವೇದ್ಯ ಇಡ್ತೀವಿ ಭಗವಂತನ ಸನ್ನಿಧಿಯಲ್ಲಿ, ಅಂದರೆ ಅರ್ಥ ಸೆಂಟರ್ಸ್ನಲ್ಲಿ, ಮಧುಬಂದಲ್ಲಿ ಅಥವಾ ಮಹಾಯಜ್ಞಗಳಲ್ಲಿ ಎಲ್ಲೆಲ್ಲ ನಾವು ಭೋಗವನ್ನು ಸ್ವೀಕಾರ ಮಾಡಿಸ್ತೇವೆ, ಆ ಭೋಗ ಏನಿದೆ ಅದು ಭಗವಂತನ ಬಳಿಗೆ ತಲುಪುತ್ತಾ ಎಂಬ ಪ್ರಶ್ನೆ ಎಲ್ಲರಲ್ಲಿ ಉತ್ಪತ್ತಿಯಾಗುತ್ತೆ. ಸೆಂಟರ್ಸ್ನಲ್ಲಿ ಅಥವಾ ಮಧುಬಂದಲ್ಲಿ ನಾವು ಇಡುವಂತಹ ಭೋಗ ಭಗವಂತನ ಹತ್ರ ತಲುಪುತ್ತಾ ಅಥವಾ ಇದು ಸುಮ್ಮನೆ ಒಂದು ಪದ್ಧತಿ ಅಥವಾ ಆಟನ ಅಂತ ಅನಿಸುತ್ತೆ. ಕೆಲವೊಮ್ಮೆ ಬಾಬರೂರು ಮುರುಳಿನಲ್ಲಿ ಹೇಳಿದರೆ ಮಕ್ಕಳೇ ಈ ನೈವೇದ್ಯ ಇಡೋದೆಲ್ಲ ಒಂದು ಆಟ ಅಷ್ಟೆ ಅಂತ. ಯಾಕೆ ಈ ಮಾತನ್ನು ಹೇಳಿದ್ರು ಮತ್ತೆ ಭಗವಂತ? ಹೇಗೆ ಹೇಗೆ ನಮ್ಮ ಒಂದು ಸಂಸ್ಥೆ ವೃದ್ಧಿ ಆಗ್ತಾ ಹೋಯ್ತು, ಸಂಸ್ಥೆನಲ್ಲಿ ಅಂತಹ ಕೆಲವು ಸೋದರ ಸೋದರಿಯರು ಜೋಡಣೆ ಆಗ್ಲಿಕ್ಕೆ ಪ್ರಾರಂಭಿಸಿದ್ರು, ಅವರಲ್ಲಿ ಮಾಯೆಯ ಪ್ರವೇಶತೆನೂ ಆಗ್ಲಿಕ್ಕೆ ಪ್ರಾರಂಭಿಸ್ತು. ಅವರು ಕೆಲವೊಮ್ಮೆ ಬಾಬನಿಗೆ ಭೋಗ ಇಟ್ಬಿಟ್ಟು ಹೇಳಲಿಕ್ಕೆ ಶುರು ಮಾಡ್ತಾ ಇದ್ರು, ನನ್ನೊಳಗೆ ಮಮ್ಮ ಪ್ರವೇಶ ಆಗ್ತಾರೆ. ಈಗ 2 ವರ್ಷದ ಮುಂಚೆ ಒಬ್ಬರು ಮಾತೆ ಬಂದಿದ್ರು, ಅವರು ಹೇಳ್ತಾ ಇದ್ರು ನಮ್ಮಲ್ಲಿ ಒಬ್ಬ ಕನ್ಯೆ ಇದ್ದಾರೆ, ಅವರಲ್ಲಿ ಶುಭಾಪ ಪ್ರವೇಶ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಯಾವಾಗ ಆ ಕನ್ಯೆ ಭೋಗ ತಗೊಂಡು ಹೋಗ್ತಾರೆ ಆಗ ಶುಭಾಪ ಬಂದ್ಬಿಡ್ತಾರೆ. ಕೆಲವರು ಭೋಗವನ್ನ ಇಡುವಂತ ನಾಟಕ ಆಡ್ತಾರೆ, ನಾನು ಟ್ರಾನ್ಸಲ್ಲಿ ಹೋಗ್ತೀನಿ, ನಾನು ಮೆಸೇಜ್ ತಗೊಂಡು ಬರ್ತೇನೆ ಅಂತ ಹೇಳಿಬಿಟ್ಟು ತಮ್ಮ ಮನಸ್ಸಿನ ಇಚ್ಛೆಗಳನ್ನು ಪೂರ್ತಿ ಮಾಡಲಿಕ್ಕೋಸ್ಕರ ಈ ಒಂದು ಆಟವನ್ನು ಆಡ್ತಾರೆ. ಬಾಬನ ಹೆಸರಲ್ಲಿ, ಟ್ರಾನ್ಸ್ ಮೆಸೇಜ್ನ ಹೆಸರಲ್ಲಿ, ಭೋಗದ ಹೆಸರಲ್ಲಿ ಆಟವನ್ನು ಆಡ್ತಾರೆ. ಭಗವಂತನ ಭಾವನೆಗಳ ಜೊತೆಗೆ ಹುಡುಗಾಟಿಕೆ ಆಡ್ತಾರೆ, ಭಗವಂತನ ನೈವೇದ್ಯದ ಜೊತೆಗೆ ಹುಡುಗಾಟಿಕೆ ಆಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಆದರೆ ಇದು ಮಹಾಪಾಪ ಆಗಿದೆ, ಇದು ಬಹಳ ದೊಡ್ಡ ಪಾಪ ಆಗಿದೆ. ಇದಕ್ಕೆ ಧರ್ಮರಾಜನಿಂದ ಬಹಳ ದೊಡ್ಡ ಶಿಕ್ಷೆಯಂತೂ ಸಿಗೋದು ಅವಶ್ಯವಾಗಿದೆ. ಒಂದು ವೇಳೆ ಅಂತಹವ್ರು ಯಾರಾದರೂ ನಿಮ್ಮ ಅಕ್ಕಪಕ್ಕದಲ್ಲಿ ಇದ್ದಾರೆ ಅಂದರೆ ದಯವಿಟ್ಟು ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಳಿ. ಮಮ್ಮನಿಗೆ ಈಗ ತನ್ನ ಸ್ವಂತ ಶರೀರ ಇದೆ, ಅವ್ರು ನಿಮ್ಮ ಶರೀರದಲ್ಲಿ ನನ್ನ ಶರೀರದಲ್ಲಿ ಯಾಕೆ ಬರ್ತಾರೆ ಹೇಳಿ? ಬಾಬರಿಯವ್ರಿಗೋಸ್ಕರ ತನ್ನದೇ ಆದಂತಹ ಫಿಕ್ಸ್ಡ್ ಶರೀರ ಇದೆ. ಗುಲ್ಜಾರ್ ದಾದಿಯವರ ತನುವಲ್ಲಿ ಬಾಬಾ ಬರುವಂಥದ್ದು ಫಿಕ್ಸ್ ಆಗಿದೆ. ಗುಲ್ಜಾರ್ ದಾದಿಯವರ ತನುವಿನಲ್ಲಿ 2 ಮಹಾನ್ ಶಕ್ತಿ, ಇಡೀ ವಿಶ್ವದ ಮಹಾನ್ ಶಕ್ತಿಗಳಿಬ್ಬರು ಪ್ರವೇಶ ಮಾಡ್ತಾರಂದ್ರೆ ಅವ್ರು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಗುಲ್ಜಾರ್ ದಾದಿಯವರ ಬಗ್ಗೆನಲ್ಲಿ ಬಾಬರವರು ಒಂದು ರಹಸ್ಯವನ್ನು ತೆರೆದಿಟ್ಟಿದ್ದಾರೆ. ಅವರು ಕಳೆದ 7 ಜನ್ಮಗಳಿಂದ ಸಂಪೂರ್ಣ ಪವಿತ್ರವಾಗಿರುವಂತಹವರಾಗಿದ್ದಾರೆ. ಆ ಕಾರಣದಿಂದ ಅವರ ಪವರ್ಫುಲ್ ಆಗಿರುವಂತಹ ಬ್ರೈನು, ಈ 2 ಮಹಾನ್ ಶಕ್ತಿಯನ್ನು ತನ್ನ ಬ್ರೈನ್ನಲ್ಲಿ ಹಿಡಿದಿಟ್ಕೊಳ್ಳುವಂತಹ ಕ್ಷಮತೆಯನ್ನು ಹೊಂದಿರುತ್ತದೆ. ಬಾಬಾ ಸುಮ್ಮನೆ ಸುಮ್ಮನೆ ಎಲ್ಲರ ತನುವಲ್ಲಿ ಪ್ರವೇಶ ಮಾಡ್ಕೊಂಡು ಬರೋದಿಲ್ಲ. ಒಂದಂತೂ ಬಾಬರವ್ರು ಎಲ್ಲರ ತನುವಲ್ಲಿ ಅವರಿವ್ರ ತನುವಲ್ಲಿ ಬರೋದಿಲ್ಲ, ಬಂದರು ಅಂದರೂ ಸಹ ವಿಧಿವಿಧಾನದ ಅನುಸಾರವಾಗಿಯೇ ಬರ್ತಾರೆ. ಎಲ್ಲರಿಗೂ ಗೊತ್ತಾಗುತ್ತೆ ಇವ್ರ ತನುವಲ್ಲಿ ಶುಭಾಬರವ್ರು ಇವತ್ತು ಪ್ರವೇಶ ಮಾಡ್ತಾರೆ ಅಂತ ಹೇಳಿ. ಹೀಗೆ ಕದ್ದು ಮುಚ್ಚಿ ಎಲ್ಲರಲ್ಲಿ ಬರೋದಿಲ್ಲ. ಈ ತಪ್ಪು ಹುಡುಗಾಟಿಕೆಗಳಿಂದ ತಮ್ಮಂತ ದಯವಿಟ್ಟು ರಕ್ಷಿಸ್ಕೊಳ್ಳಿ. ಬಹಳಷ್ಟು ಇಂತಹ ಆ್ಯಂಟಿ ಗ್ರೂಪ್ಸ್ ತಯಾರಾಗ್ಬಿಟ್ಟಿದೆ. ಎಷ್ಟು ಎಷ್ಟು ಸಂಸ್ಥೆಯ ವಿಶಾಲ ವೃದ್ಧಿ ಆಗ್ತಾ ಹೋಗ್ತಾ ಇದೆ ಅಷ್ಟು ಅಷ್ಟು ಆ್ಯಂಟಿ ಗ್ರೂಪ್ಸ್ ತಯಾರಾಗ್ತಾ ಇದೆ. ಬಹಳಷ್ಟು ಜನ ನಮ್ಮ ಬಾಬನ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ರಮಿಸ್ತಾ ಇದ್ದಾರೆ, ಮನಾಯಿಸ್ತಾ ಇದ್ದಾರೆ ಅಥವಾ ಪುಸ್ತಾಯಿಸ್ತಾ ಇದ್ದಾರೆ. ನಮ್ಮಲ್ಲಿ ಬಾಬಾ ಬರ್ತಾರೆ, ನಮ್ಮಲ್ಲಿ ವಿಷ್ಣು ಬರ್ತಾರೆ, ನಮ್ಮಲ್ಲಿ ಶಂಕರ ಬರ್ತಾರೆ, ನಮ್ಮ ಈ ಕಡೆ ರಾಮನ ಪಾತ್ರ ನಡೀತಾ ಇದೆ, ನಮ್ಮ ಈ ಕಡೆ ಮಮ್ಮರವ್ರ ಪಾತ್ರ ನಡೀತಾ ಇದೆ ಅಂತ ಹೇಳಿಬಿಟ್ಟು ಬಹಳಷ್ಟು ಗ್ರೂಪ್ ತಯಾರಾಗ್ಬಿಟ್ಟಿದೆ. ಇಂತಹ ಸುಳ್ಳು ಗ್ರೂಪ್ಸ್ಗಳಿಂದ ತಮ್ಮಂತ ರಕ್ಷಿಸ್ಕೊಳ್ಳಿ. ಯಜ್ಞದಿಂದ ಹೋಗಿರುವಂಥ ಎಲ್ಲ ಅಡ್ವಾನ್ಸ್ ಪಾರ್ಟಿಗಳು ಬಹಳ ಪವರ್ಫುಲ್ ಆಗಿರುವಂತಹ ಕಾರ್ಯದಲ್ಲಿ ತಲ್ಲೀನರಾಗಿದ್ದಾರೆ. ಇವರಿಂಥವ್ರು ಯಾರಲ್ಲೂ ಸಹ ಪ್ರವೇಶ ಮಾಡಿ ಬರ್ತಾ ಇಲ್ಲ. ಅರ್ಥ ಆಗಿದೆಯಲ್ವಾ? ಇಂತಹವುಗಳಿಂದ ತಮ್ಮಂಥವ್ರು ರಕ್ಷಿಸ್ಕೊಳ್ಳಿ. ಈಗ ಪ್ರಶ್ನೆ ಬಂದಿದ್ದು ಬಾಬರವ್ರ ಸಮೀಪಕ್ಕೆ, ಬಾಬರವ್ರ ಬಳಿಗೆ ನಾವು ಕಳಿಸಿರುವಂತಹ ನೈವೇದ್ಯ ಅಥವಾ ಭೋಗ ತಲುಪುತ್ತಾ ಇಲ್ವಾ? ಏನಂತೀರಾ ನೀವು? ಯಾರ ಅಭಿಪ್ರಾಯ ಬಾಬರವ್ರ ತನಕ ಭೋಗ ತಲುಪುತ್ತೆ ಅನ್ನುವಂಥವ್ರು ದಯವಿಟ್ಟು ಕೈ ಎತ್ತಿ. ಕೆಲವ್ರು ಕೈ ಏನೆತ್ತಿದ್ರು, ದಿದಿ ಹೇಳ್ತಾರೆ, ವೆರಿ ಗುಡ್. ಒಂದು ವೇಳೆ ಭಾವನೆಗಳು ಇತ್ತು ಆ ನೈವೇದ್ಯದಲ್ಲಿ ಅಂತಂದ್ರೆ ಮಾತ್ರ 100% ಆ ಭೋಗ ಬಾಬರವ್ರ ತನಕ ತಲುಪುತ್ತೆ. ಒಂದು ವೇಳೆ ಭೋಗದಲ್ಲಿ ಭಾವನೆಗಳಿಲ್ಲ, ಕೇವಲ ನಿಯಮವನ್ನು ನಿಭಾಯಿಸ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ, ಕೇವಲ ರೀತಿ ಪದ್ಧತಿಯನ್ನು ನಿಭಾಯಿಸ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ, ಅದು ಬಾಬರವ್ರ ತನಕ ಹೋಗಿ ತಲುಪೋದಿಲ್ಲ. ಅದಕ್ಕೆ ತಕ್ಕಂಥ ಬಾಡಿಗೆ ಅಂತೂ ಖಂಡಿತ ಸಿಗೋದಿಲ್ಲ. ಯಾಕೆಂದರೆ ಭಗವಂತ ಭಾವನೆಗಳ ಹಸಿವಿನಲ್ಲಿದ್ದಾರೆ. ಒಂದು ವೇಳೆ ಭಾವನೆಗಳೇ ಇಲ್ಲ ಅಂತಂದರೆ ಅದಕ್ಕೆ ಬಾಡಿಗೆನೂ ಸಹ ಭಗವಂತ ಕೊಡೋದಿಲ್ಲ. ಬಾಬರವ್ರ ಬಳಿಗೆ ನಾವು ಇಡುವಂತಹ ನೈವೇದ್ಯ ತಲುಪುತ್ತೆ. ಯಾವಾಗ ಬ್ರಹ್ಮ ಬಾಬರವರು ಅವ್ಯಕ್ತ ಆದರೂ ಆಗ ಯಜ್ಞದಲ್ಲಿ 3 ಬಾರಿ ಭೋಗವನ್ನು ಬಾಬರವ್ರಿಗೆ ಸ್ವೀಕಾರ ಮಾಡಿಸ್ಲಾಗ್ತಿತ್ತು. ಯಾರೆಲ್ಲ ಸಂದೇಶಿಯರು ಬಾಬರವ್ರಿಗೆ ಭೋಗ ತಗೊಂಡು ಹೋಗ್ತಾ ಇದ್ರು ಅವರು 2-3 ನಿಮಿಷಗಳ ಮೆಸೇಜನ್ನು ತಗೊಂಡು ಬರ್ತಾ ಇದ್ರು.
ಒಂದು ಸಾರಿ ಏನಾಯಿತು ಅಂತಂದರೆ, ಭೋಗವನ್ನು ತಗೊಂಡು ಹೋಗಿರುವಂಥ ಸಂದೇಶಿಗೆ ಬಾಬ್ರವರು ಭೋಗದ ಒಂದು ಬಾಕ್ಸನ್ನು ತೆರೆದು ತೋರಿಸಿದ್ರು. ಅದರಲ್ಲಿ ಬಹಳ ದೊಡ್ಡದಾಗಿರುವಂತಹ ಹಾವಿತ್ತು ಅಂತ ಹೇಳಿಬಿಟ್ಟು ಆ ಸಂದೇಶಿ ಯಾರು ಭೋಗವನ್ನು ತಗೊಂಡೋಗಿದ್ರು ಅವ್ರು ಗಾಬರಿ ಆಗಿಬಿಟ್ರು. ಅಯ್ಯೋ, ನಾನು ಬಾಬ್ರವ್ರಿಗೆ ಭೋಗವನ್ನು ಅಥವಾ ಭೋಜನವನ್ನು ತಗೊಂಡು ಬಂದಿದ್ದೆ, ಇದರೊಳಗೆ ಹಾವಿಲಿಂದ ಬಂದ್ಬಿಡ್ತು ಅಂತ ಹೇಳಿ ಅವ್ರು ಗಾಬರಿಯಾದರು. ಬಾಬಾ ಮುಗುಳ್ನಕ್ರು ಹಾಗೂ ಹೇಳಿದ್ರು, ಮಗು ಇದನ್ನು ತಗೊಂಡು ಹೋಗಿ ವಾಪಸ್ ನೋಡಿ ಎಲ್ಲಿ ಏನು ಮಿಸ್ಟೇಕ್ಸ್ ಆಗಿದೆ ಅಂತ ಹೇಳಿಬಿಟ್ಟು ಕಳಿಸ್ಕೊಟ್ರು. ಆ ಸಂದೇಶಿ ತುಂಬ ಚಿಕ್ಕವರಾಗಿದ್ರು, ಬಹಳ ಹೆದರ್ಕೊಂಡು ಕೈ ನಡಕ್ತಾ ನಡಕ್ತಾ ಭೋಗನ ವಾಪಸ್ ತಗೊಂಡು ಬಂದರು. ನಿಮಿತ್ತ ಆಗಿರುವಂತಹ ಟೀಚರ್ಗೆ ಯಾರಿದ್ರು ಅವ್ರಿಗೆ ತೋರಿಸಿದ್ರು. ಅವ್ರಿಗೆ ಹೇಳಿದ್ರು ಇದರೊಳಗೆ ಇವತ್ತು ಹಾವಿದೆ ಅಂತ ಹೇಳಿಬಿಟ್ಟು. ಆಗ ಯಜ್ಞದ ಕಿಚ್ಚನ್ನಲ್ಲಿ ಲಚ್ಚು ಬೆಹೇನಿದ್ರು, ಅವರು ಡಬ್ಬಿನ ತೆಗೆದು ತೆಗೆದು ನೋಡಿದ್ರು. ಅವರು ಹೇಳಿದ್ರು ಇದರಲ್ಲಿ ಏನು ಇಲ್ವಲ್ಲ ಅಂತಹದ್ದು ಅಂತ. ಆದರೆ ಅದರಲ್ಲಿ ಲಾಸ್ಟ್ ಡಬ್ಬಿ ಏನು ತೆರೆದು ನೋಡಿದಾಗ ಅದರೊಳಗೆ ಒಂದು ಕೂದಲಿತ್ತು. ಆನಂತರ ಆ ಡಬ್ಬಿನ ಖಾಲಿ ಮಾಡಿ ಹೊಸದಾಗಿ ಭಗವಂತನಿಗೆ ನೈವೇದ್ಯ ತಯಾರು ಮಾಡಿಬಿಟ್ಟು ಬಾಬ್ರವ್ರಿಗೆ ಭೋಗನ ಕಳಿಸ್ಕೊಟ್ಟಾಗ ಆ ಸಂದೇಶಿ ಬಾಬರವ್ರ ಹತ್ರ ತಗೊಂಡು ಹೋಗ್ಬಿಟ್ಟು ಕೇಳಿದ್ರು, ಬಾಬಾ ಇಷ್ಟು ಚಿಕ್ಕದಾದಂಥ ಕೂದಲನ್ನ ನೀವಿಷ್ಟು ದೊಡ್ಡ ಹಾವಿನ ಮಾಡಿ ತೋರಿಸ್ಬಿಟ್ರಲ್ವಾ ಅಂತ ಹೇಳಿ ಕೇಳಿದ್ರು. ಆಗ ಬಾಬಾ ನಕ್ಕು ಹೇಳಿದ್ರು, ಮಗು ಇದು ಸೂಕ್ಷ್ಮವತನ ಆಗಿದೆ, ಸೂಕ್ಷ್ಮವತನದಲ್ಲಿ ಚಿಕ್ಕ ವಸ್ತು ಸಹ ಹೇಗೆ ಕಾಣುತ್ತೆ ಈಗ ನೋಡಿ, ನಮ್ಮ ಸೂಕ್ಷ್ಮ ದರ್ಶಕ ಇರುತ್ತೆ, ಅದರೊಳಗೆ ಚಿಕ್ಕ ಚಿಕ್ಕ ವಸ್ತು ಸಹ ದೊಡ್ಡದಾಗಿ ಕಾಣಿಸುತ್ತಲ್ವ, ಹಾಗೆ ಸೂಕ್ಷ್ಮವತನದಲ್ಲಿ ಚಿಕ್ಕ ಚಿಕ್ಕ ವಸ್ತು ಸಹ ದೊಡ್ಡದಾಗಿ ಕಾಣುತ್ತೆ. ಈಗ ಹೇಳಿ, ಭಗವಂತನ ಹತ್ರ ನಾವು ತಗೊಂಡು ಹೋಗುವಂತ ನೈವೇದ್ಯ ತಲುಪುತ್ತಾ ತಲುಪಲ್ವಾ? ಯಾರು ನೈವೇದ್ಯನ ತಯಾರು ಮಾಡಿ ಕಳಿಸಿದ್ರು ಅವ್ರಿಗೆ ಗೊತ್ತೇ ಇರಲಿಲ್ಲ ಅದರೊಳಗೆ ಕೂದಲಿದೆ ಅಂತ ಹೇಳಿಬಿಟ್ಟು. ಆದ್ರೆ ಯಾರು ಕಂಡುಹಿಡಿದು ಕಳಿಸಿದ್ರು ಹೇಳಿ? ಸ್ವಯಂ ಭಗವಂತನೇ ಕಂಡುಹಿಡಿದು ಕಳಿಸಿದ್ರಲ್ವಾ? ಅದೇ ರೀತಿ ಇನ್ನೊಂದು ಬಾರಿ ಏನಾಯ್ತು ಅಂದ್ರೆ, ಪೂರ್ತಿ ಭಾರತದಾದ್ಯಂತ ಎಲ್ಲ ಕುಮಾರ್ಸ್ ಒಂದಿವಸ ಭಟ್ಟಿ ಮಾಡ್ಲಿಕ್ಕೋಸ್ಕರ ಮಧುಬನಕ್ಕೆ ತಲುಪಿದ್ರು. ಬಾಬರವರು ಕುಮಾರ್ಸ್ ಜೊತೆಗೆ ಮಿಲನ ಮಾಡ್ಲಿಕ್ಕೋಸ್ಕರ ಬಂದಿದ್ರು. ಬಹಳ ಒಳ್ಳೆಯ ಚಿಟ್ ಚಾಟ್ ನಡೀತಾ ಇತ್ತು ಕುಮಾರ್ಸ್ ಜೊತೆಗೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ಬಾಬ್ರವ್ರು ಹೇಳಿದ್ರು, ಕುಮಾರ್ಸ್ ಸಹ ಬಾಬ್ರವ್ರನ್ನ ಬಹಳ ಪ್ರೀತಿ ಮಾಡ್ತಾರೆ. ಮತ್ತೆ ಯಾರೆಲ್ಲ ಕುಮಾರ್ಸ್ ಒಂಟಿಯಾಗಿರ್ತಾರೆ, ಮನೆಯಿಂದ ದೂರ ಓದ್ಲಿಕ್ಕೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಅಥವಾ ಜಾಬ್ ಮಾಡ್ಲಿಕ್ಕಂತ ಹೊರಗಡೆ ಇರ್ತಾರೆ, ಅವರು ಸಹ ಬಾಬ್ರವ್ರಿಗೆ ನೈವೇದ್ಯವನ್ನ ಸ್ವೀಕಾರ ಮಾಡಿಸ್ತಾರೆ. ಹಾಗೆ ಹೇಳ್ತಾ ಬಾಬಾ ಸ್ವಲ್ಪ ಮುಗುಳ್ನಗ್ತಾ ಹೇಳಿದ್ರು, ಕುಮಾರ್ಸ್ ಬಾಬ್ರವ್ರಿಗೆ ಭೋಗವನ್ನ ಹೇಗಿಡ್ತಾರೆ ಅಂತ ನಿಮ್ಗೆ ಗೊತ್ತಿದೆಯಾ ಅಂತ ಕೇಳಿದ್ರು. ಕುಮಾರ್ಸಿಗೆ ಫಸ್ಟ್ ಆಫ್ ಆಲ್ ತುಂಬ ಫೇವ್ರೇಟ್ ಆಗಿರುವಂಥ ವಸ್ತು ಏನಂದರೆ ಕಿಚಡಿ ಅಥವಾ ಪಲಾವ್. ಹಿಟ್ಟು ಕಲಿಸ್ಬೇಕು, ರೊಟ್ಟಿ ಮಾಡಬೇಕು, ಚಪಾತಿ ಮಾಡಬೇಕು, ಈ ಚಕ್ಕರ್ನಲ್ಲಿ ಅವ್ರು ಹೋಗೋದಿಲ್ಲ. ಫಟಾಫಟ್ಟಾಗಿ ಕಿಚಡಿ ಮಾಡ್ತಾರೆ, ಕುಕ್ಕರ್ನ ಏರಿಸ್ಬಿಡ್ತಾರೆ, ವಿಶಲ್ ಹಾಕ್ಬಿಡ್ತಾರೆ, ಸೀಟಿ ಬಾಸಿದ ತಕ್ಷಣ ಫಟಾಫಟ್ ಕುಕ್ಕರ್ನ ಮುಚ್ಚಳ ತೆಗೆದ್ಬಿಟ್ಟು ಕುಕ್ಕರ್ನೇ ತಗೊಂಡೋಗಿ ಬಾಬನ ಮುಂದೆ ಇಟ್ಬಿಡ್ತಾರೆ. ಬಾಬಾ ಇದರಲ್ಲೇ ತಿನ್ಬಿಡಿ, ನಾನು ತುಂಬ ಬ್ಯುಸಿ ಇದ್ದೀನಿ, ಬೇಗ ಹೋಗ್ಬೇಕು, ಇದರಲ್ಲೇ ತಿನ್ಬಿಡಿ ಬಾಬಾ ಅಂತ ಹೇಳ್ತಾರೆ. ಈಗ ನೀವು ಹೇಗೆ ನಕ್ರಲ್ವಾ, ಅದೇ ಥರ ಬಾಬರವರು ಆ ಸಮಯದಲ್ಲಿ ಜೋರಾಗಿ ನಗಾಡಿದ್ರು. ಆಮೇಲೆ ಬಾಬಾ ಹೇಳಿದ್ರು, ಕೇಳಿ ಈ ಮುಗ್ಧ ಮಕ್ಕಳ ಹತ್ರ ನೀವು ಒಂದ್ಸತಿ ಪ್ರಶ್ನೆ ಮಾಡಿ, ಏನು ಇವ್ರು ಕುತ್ಕೊಂಡು ಕುಕ್ಕರ್ನಲ್ಲಿ ತಿನ್ಬಿಡ್ತಾರ? ಎಷ್ಟೇ ಬ್ಯುಸಿಯಾಗಿದ್ದಾಗಿಯೂ ಸಹ ಇವ್ರು ಕುಕ್ಕರ್ನಲ್ಲಿ ತಿನ್ನಲ್ಲ ಅಂದಾಗ ಬಾಬರವ್ರು ಕುಕ್ಕರ್ನಲ್ಲಿ ಹೇಗೆ ತಿನ್ಬೇಕು? ಇಲ್ಲಿ ವಿಚಾರ ಪ್ರಶ್ನೆ ಬರುವಂತಹದ್ದು ಕೆಲಸ ಮಾಡಿ ಮುಗಿಸ್ಬೇಕಷ್ಟೇ ಅಲ್ಲ, ಇಲ್ಲಿ ಪ್ರಶ್ನೆ ಬರುವಂತಹದ್ದೇ ಭಾವನೆಗಳದ್ದು, ಬಾಬರವರಿಗೆ ಬಂಧಿಸುವಂತಹದ್ದು, ಅವರ ಪ್ರೀತಿಯಲ್ಲಿ ಮಗ್ನರಾಗುವಂತಹದ್ದು. ಈ ಒಂದು ಮಾತನ್ನು ನಾವು ಮಿಸ್ ಮಾಡಿಬಿಡ್ತೇವೆ. ಒಂದು ವೇಳೆ ಭೋಗದಲ್ಲಿ ಭಾವನೆಗಳಿತ್ತು ಅಂದರೆ ಖಂಡಿತ ತಲುಪುತ್ತೆ. ಈ ಭಾವನೆಗಳು ಮಿಸ್ ಆದರೆ ತಲುಪೋಕ್ಕೆ ಚಾನ್ಸಸ್ ಇರೋದಿಲ್ಲ. ಭೋಗವನ್ನು ಇಡೋದ್ರಿಂದ ಏನಾಗುತ್ತೆ ಅಂತಂದರೆ, ಭೋಗವನ್ನು ಇಡೋದ್ರಿಂದ ಭೋಗನೆಗಳು ಅಂದರೆ ಅರ್ಥ ಕರ್ಮ ಭೋಗಗಳು ಸಮಾಪ್ತಿಯಾಗುತ್ತೆ. ಭೋಗವನ್ನು ಇಡೋದ್ರಿಂದ ಭೋಗನೆಗಳು ಅಂದರೆ ಕರ್ಮ ಭೋಗಗಳು ಹೇಗೆ ಸಮಾಪ್ತಿಯಾಗುತ್ತೆ? ಯಾಕೆ ಅಂತಂದರೆ, ಭೋಗವನ್ನು ನಾವು ಯಾವಾಗ ಇಡ್ತೀವಿ ಆಗ ಇಮಿಡಿಯೇಟ್ಲಿ ನಮ್ಮ ಪುಣ್ಯದ ಖಾತೆಯ ವೃದ್ಧಿಯಾಗಿಬಿಡುತ್ತೆ. ಮತ್ತು ಕರ್ಮ ಭೋಗಗಳು ಯಾವಾಗ ನಮ್ಮ ಮುಂದೆ ಬರುತ್ತೆ ಅಂತಂದರೆ, ನಮ್ಮ ಪುಣ್ಯ ಕಡಿಮೆ ಆದಾಗ, ಪಾಪಕರ್ಮಗಳು ಹೆಚ್ಚಾದಾಗ, ಒಂದಲ್ಲ ಒಂದು ರೂಪದಲ್ಲಿ ವ್ಯಕ್ತಿಯ ಸನ್ಮುಖದಲ್ಲಿ ಕರ್ಮಭೋಗ ಎದುರುಗಡೆ ಬಂದ್ಬಿಡುತ್ತೆ. ಭಲೆ ಅದು ಮಾನಸಿಕವಾಗಿರ್ಬೋದು, ಶಾರೀರಿಕವಾಗಿರ್ಬೋದು, ಅಥವಾ ಕಾರೋಬಾರಿನಲ್ಲಾಗಿರ್ಬಹುದು, ಅಥವಾ ಪಾರಿವಾರಿಕವಾಗಿ ಆಗಿರಬಹುದು, ಒಂದಲ್ಲ ಒಂದು ರೂಪದಲ್ಲಿ ಒಂದಲ್ಲ ಒಂದು ಘಟನೆಗಳು ಆ ರೀತಿ ಘಟಿಸ್ಬಿಡುತ್ತೆ. ಆ ಕರ್ಮಭೋಗ ನಮ್ಮ ಮನಸ್ಸಿನ ವಿಪರೀತ ಅಂದರೆ ನಮಗೆ ಇಚ್ಛೆ ಇಲ್ಲದಂತಹ ಘಟನೆಗಳಾಗ್ಬಿಟ್ಟಿರುತ್ತೆ, ಹಾಗೂ ಅದು ನಮ್ಮ ಮನಸ್ಸಿನ ಶಾಂತಿ ಹಾಗೂ ಖುಷಿಯನ್ನು ಸಮಾಪ್ತಿ ಮಾಡಿಬಿಡುತ್ತೆ. ಅದನ್ನು ಭೋಗನೆಗಳು ಅಂತ ಹೇಳಾಗುತ್ತೆ, ಅಂದರೆ ಕರ್ಮ ಭೋಗ ಅಂತ ಹೇಳಲಾಗುತ್ತೆ. ಈಗ ಒಂದು ವೇಳೆ ಒಂದು ಪಾಪಕರ್ಮ ನನ್ನನ್ನು ಕರ್ಮ ಭೋಗದಲ್ಲಿ ತಳ್ಳುತ್ತೆ ಅನ್ನೋದೇ ಆದರೆ, ನನ್ನ ಮನಸ್ಸನ್ನು ಅಲಿದಾಡುವಂತೆ ಮಾಡುತ್ತೆ ಅನ್ನೋದೇ ಆದರೆ, ನನ್ನ ಪರಿವಾರದಲ್ಲಿ ಡಿಸ್ಟರ್ಬೆನ್ಸ್ನ ಉಂಟು ಮಾಡುತ್ತೆ ಅನ್ನೋದೇ ಆದರೆ, ಸಂಬಂಧದಲ್ಲಿ ಕಹಿ ಸಂಬಂಧದ ಅನುಭವವನ್ನು ಮಾಡಿಸುತ್ತೆ ಅನ್ನೋದೇ ಆದರೆ,
ಸೋಲಿನ ಮುಖವನ್ನು ತೋರಿಸುತ್ತೆ ಅನ್ನೋದೇ ಆದರೆ, ಅಸಫಲತೆಯನ್ನು ಕೊಡಿಸುತ್ತೆ ಅನ್ನೋದೇ ಆದರೆ, ಒಂದೇ ಒಂದು ಪುಣ್ಯಕರ್ಮದಲ್ಲಿ ಇವುಗಳೆಲ್ಲವನ್ನು ಸಮಾಪ್ತಿ ಮಾಡುವಂತಹ ತಾಕತ್ತು ಸಹ ಇದೆ. ಒಂದು ವೇಳೆ ನಿಮ್ಮ ಸಮಯ ಬಹಳ ದುಃಖದಿಂದ ಮುಳುಗಿದೆ, ಸಮಸ್ಯೆಗಳಿಂದ ಹೊಚ್ಚಿಕೊಂಡಿದೆ ಅಂತ ಇಟ್ಕೊಳ್ಳಿ. ವಿಕಟ ಪರಿಸ್ಥಿತಿಗಳು ನಿಮ್ಮ ಸನ್ಮುಖದಲ್ಲಿದೆ, ವಿಪತ್ತುಗಳಿದೆ ಅಂತಂದರೆ ಗಾಬರಿಯಾಗೋ ಅವಶ್ಯಕತೆ ಇಲ್ಲ. ಅಂತಹ ಸಮಯದಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪುಣ್ಯಕರ್ಮವನ್ನು ಮಾಡಿ, ನೈತಿಕ ಕರ್ಮವನ್ನು ಮಾಡಿ. ಎಷ್ಟು ತೀವ್ರಗತಿಯಿಂದ ಪುಣ್ಯದ ಖಾತೆ ಹೆಚ್ಚುತ್ತಾ ಹೋಗುತ್ತೆ, ಅಷ್ಟೇ ತೀವ್ರಗತಿಯಿಂದ ಪಾಪದ ಖಾತೆ ಸಮಾಪ್ತಿಯಾಗುತ್ತೆ. ಒಂದು ವೇಳೆ ನೀವು ತಿಳ್ಕೊಳ್ತೀರಾ, ನಮ್ಮ ಸಮಯ ಈಗ ತುಂಬ ಚೆನ್ನಾಗಿ ನಡೀತಾ ಇದೆ, ನಮ್ಗೆ ಯಾವುದೇ ಪ್ರಾಬ್ಲಮೇ ಇಲ್ಲ ಅಂತ ಅಂದ್ಕೊಳ್ತೀರಾ ಅಂದರೆ, ನಮ್ಮ ಜೀವನ ಬಹಳ ಆನಂದದಿಂದ ಕೂಡಿದೆ, ಸುಖಮಯ ಜೀವನ ಆಗಿದೆ ಅಂತ ಅಂದ್ಕೊಳ್ತೀರಾ ಅಂದರೆ, ನೀವೇನು ಹೆಮ್ಮೆ ಪಡುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ, ನಿಮ್ಮ ಪುಣ್ಯದ ಖಾತೆ ಏನಿದೆ ಅಲ್ವಾ, ಅದು ಖರ್ಚಾಗ್ತಾ ಇದೆ ಅಷ್ಟೆ. ಸೇವಿಂಗ್ಸೇ ಆಗ್ತಾ ಇಲ್ಲ, ಸಂಪಾದನೆ ಆಗ್ತಾ ಇಲ್ಲ, ಕೇವಲ ಖರ್ಚಾಗ್ತಾ ಇದೆ. ಖರ್ಚಾಗ್ತಾ ಇದೆ, ಪ್ರತಿ ಕ್ಷಣ ಖರ್ಚಾಗ್ತಿದೆ ಅಂತಂದರೆ, ಒಂದಿವಸ ಬ್ಯಾಲೆನ್ಸ್ ಏನಾಗುತ್ತೆ ಹೇಳಿ? ನಿಲ್ಲಾಗ್ಬಿಡುತ್ತೆ, ಒಂದಿವಸ ಬ್ಯಾಲೆನ್ಸ್ ಇಲ್ಲದಂತಾಗ್ಬಿಡುತ್ತೆ. ಆ ಕಾರಣದಿಂದ ಎರಡೂ ಸ್ಥಿತಿಯಲ್ಲಿ, ಸ್ಥಿತಿ ಬಲೆ ದುಃಖಿ ಸ್ಥಿತಿಯಾಗಿರಬಹುದು ಅಥವಾ ಸುಖಿ ಸ್ಥಿತಿಯಾಗಿರಬಹುದು, ಎರಡೂ ಸ್ಥಿತಿಯಲ್ಲಿಯೂ ಸಹ ನಾವು ಮಾಡಬೇಕಾಗಿರುವಂಥದ್ದು ಕೇವಲ ಪುಣ್ಯದ ಕರ್ಮವನ್ನೇ ಆಗಿದೆ. ಪುಣ್ಯದ ಸಂಪಾದನೆ ಬೇಕು, ಪುಣ್ಯದ ಸೇವಿಂಗ್ಸ್ ಬೇಕು. ಒಂದು ವೇಳೆ ನನ್ನ ಜೀವನವನ್ನು ಸದಾ 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 ಕಾಲಕ್ಕಾಗಿ ಖುಷಿಯಿಂದ ತುಂಬಿರಬೇಕು ಅನ್ನೋದೇ ಆದರೆ ಸೇವಿಂಗ್ಸ್ ಮಾಡಬೇಕು. ಕೆಲವರು ಹೇಳ್ತಾರೆ, ಭಗವಂತ ಸುಖ ದುಃಖದಲ್ಲಿ ಇಂಟರ್ಫಿಯರೆನ್ಸ್ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು, ಹಾಗಿದ್ದಾಗ ಕರ್ಮದ ಮೇಲೇ ಫೋಕಸ್ ಮಾಡಿ, ಭಗವಂತಂದೇನು ರೋಲ್ ಇದೆ ಅಂತ ಹೇಳಿಬಿಟ್ಟು ಕೇಳ್ತಾರೆ. ಒಂದು ವೇಳೆ ಕರ್ಮನೇ ದುಃಖ ಸುಖಕ್ಕೆ ಕಾರಣ ಅನ್ನೋದೇ ಆದರೆ, ಭಗವಂತನ ಪಾತ್ರ ಎಲ್ಲಿದೆ? ಭಗವಂತನ ನೆನಪು ನಾವು ಯಾವಾಗಲೂ ಸುಖ ಕೊಡಲಿ ಅಂತ ಹೇಳಿ ಮಾಡ್ತೇವಲ್ವಾ? ಈಗ ಆ ಮಾತು ಬಂತು ಅಂದರೆ ಭಗವಂತನ ರೋಲ್ ಎಲ್ಲಿದೆ? ಈಗ ಕರ್ಮ ಬಂಧನ ನಮ್ಮ ಎದುರುಗಡೆ ಬಂದಾಗ ಬಾಬಾ ಇಂಟರ್ಫಿಯರೆನ್ಸ್ ಮಾಡೋದಿಲ್ವಾ? ಹಾಗಿದ್ರೆ ಏನು ಮಾಡ್ತಾರೆ ಬಾಬರವರು? ಈಗ 5 ವರ್ಷದ ಮಗು ತನ್ನ ಸ್ವಂತ ಮಗು ತಮ್ಮನನ್ನು, ಅಂದರೆ 2 ವರ್ಷದ ಮಗುನನ್ನ ಮಡ್ಲಲ್ಲಿ ಎತ್ಕೊಳ್ಳೋದು, ಎತ್ಕೊಂಡು ಓಡಾಡೋದು ಎಲ್ಲ ಮಾಡಲಿಕ್ಕಾಗತ್ತಾ? ಆಗೋದಿಲ್ಲ ಅಲ್ವಾ? ಈಗ ಒಂದು ವೇಳೆ 15 ವರ್ಷದ ಮಗು ಇರ್ತಾರೆ, ಅವ್ರ ತಮ್ಮ 5 ವರ್ಷದವರು ಇದ್ದಾರೆ ಅಂತಂದರೆ, ಈ 15 ವರ್ಷದ ಮಗು ಶಾರೀರಿಕವಾಗಿ ಬಲಶಾಲಿಯಾಗಿರ್ತಾರೆ, ಆ 5 ವರ್ಷದ ಮಗುನ ಎತ್ಕೊಂಡು ಅವರು ಓಡಾಡ್ಬೋದು, ಆಟ ಆಡ್ಬೋದು, ಏನು ಬೇಕಾದ್ರೆ ಮಾಡ್ಬೋದಲ್ವಾ? ಯಾಕೆ ಅಂತಂದರೆ ಅವ್ರ ಶರೀರದಲ್ಲಿ ಬಲ ತುಂಬಿಕೊಂಡಿರುತ್ತೆ. ಅದೇ ರೀತಿ ನಮ್ಮ ತಲೆ ಮೇಲೆ ಭೋಗಗಳ, ಅಂದರೆ ಅರ್ಥ ಕರ್ಮ ಭೋಗಗಳು ನಮ್ಮ ತಲೆ ಮೇಲೆ ಕುತ್ಕೊಂಡಾಗ ಭಗವಂತ ಏನು ಮಾಡ್ತಾರೆ ಅಂದರೆ, ಆತ್ಮನೊಳಗೆ ಬಲವನ್ನು ತುಂಬುತ್ತಾರೆ. ಅವರು ತುಂಬಿರುವಂಥ ಆ ಬಲದಿಂದ ನಮಗೆ ಬಂದಿರುವಂತಹ ಕರ್ಮ ಭೋಗದ ಹೊರೆಯನ್ನು ನಾವು ಹೊರಲಿಕ್ಕೆ ಸಾಧ್ಯ ಆಗತ್ತೆ. ಆ ಬಲ, ಆ ತಾಕತ್, ಆ ಶಕ್ತಿ ಭಗವಂತನಿಂದ ತುಂಬಲ್ಪಡುತ್ತೆ. ಅದು ಅವರ ಕೊಡುಗೆಯಾಗಿದೆ. ಎರಡನೇದಾಗಿ, ಪಾಪಗಳ ಖಾತೆಯನ್ನು ಭಸ್ಮ ಮಾಡುವಂತಹ ತಾಕತ್ ಸಹ ಭಗವಂತನಲ್ಲಿ ಇದೆ. ಕೆಲವರು ಹೇಳ್ತಾರೆ, ರೀ ನಾವು ತುಂಬ ಬಾಬಾ ನೆನಪು ಮಾಡ್ತೀವಿ, ಯಾವಾಗಲೂ ಬಾಬಾ ನೆನಪಲ್ಲೇ ಇರ್ತೀವಿ. ಹಾಗಿದ್ರೆ ಒಳ್ಳೆಯದೇ ಆಯಿತು. ನಾನೇನು ಹೇಳ್ತೀನಿ ಅಂದರೆ, ಈ ಮೊಂಬತ್ತಿ ತಗೊಳ್ಳಿ ಅಥವಾ ಈ ಒಂದು ಕ್ಯಾಂಡಲ್ ತಗೊಂಡು ನೀವು ಚಾಯ್ ಮಾಡಿ ಅಂತ ಹೇಳ್ತೀನಿ. ಮಾಡ್ತೀರಾ? ಕಿಚಡಿ ಮಾಡಲಿಕ್ಕೆ, ಅಡುಗೆ ಮಾಡಲಿಕ್ಕೆ, ಚಾಯ್ ಮಾಡಲಿಕ್ಕೆ ಅದಕ್ಕೆ ತಕ್ಕಂತಹ ಟೆಂಪ್ರೇಚರ್ ಬೇಕಾಗುತ್ತೆ. ನೀವು ಹೇಳ್ದ ಹಾಗೆ ಯೋಗನ ನಾವೆಲ್ಲರೂ ಮಾಡ್ತೀವಿ, 24 ಗಂಟೆ ಬಾಬನನ್ನು ನಾವೆಲ್ಲರೂ ನೆನಪು ಮಾಡ್ತೇವೆ. ಆದರೆ ಆ ಯೋಗ ಅಗ್ನಿ ರೂಪದಲ್ಲಿ ಪ್ರಜ್ವಲಿತ ಆಗ್ತಾ ಇದೆಯಾ? ಎಲ್ಲಿ ತನಕ ನಿಮ್ಮ ಯೋಗದಲ್ಲಿ ಅಗ್ನಿ ಪ್ರಜ್ವಲಿತವಾಗಲ್ಲ, ಉಚಿತ ಟೆಂಪ್ರೇಚರ್ ಸಿಗೋದಿಲ್ಲ, ಅಲ್ಲಿ ತನಕ ಪಾಪ ಭಸ್ಮ ಅನ್ನುವಂತಹದ್ದಾಗೋದಿಲ್ಲ. ಈಗ ನಾವೆಲ್ಲರೂ ಸಹ ಯೂಟರ್ನಲ್ಲಿದ್ದೀವಿ, ಕಲಿಯುಗದಿಂದ ಪೂರ್ತಿ ತಿರುಗ್ಬಿಟ್ಟು ಇಲ್ಲಿಗೆ, ಅಂದರೆ ಫುಲ್ ಯೂನಲ್ಲಿ ಬಂದು ನಿಂತಿದ್ದೇವೆ. ಕಂಪ್ಲೀಟ್ ಯೂಟರ್ನ ಎಂಡಿಗೆ ಬಂದು ನಾವು ಈಗ ಈ ರೂಟನ್ನು ಹಿಡಿಯೋರಿದ್ದೇವೆ. ಅದ್ಯಾವ ರೂಟು ಅಂದರೆ ಸತ್ಯುಗದ ರೂಟನ್ನು ನಾವು ಹಿಡಿದಿದ್ದೇವೆ. ಈಗ ಕಂಪ್ಲೀಟ್ ಯೂಟರ್ನಲ್ಲಿದ್ದೀವಿ. ಈಗ ನಮ್ಮೆಲ್ಲರ ಆತ್ಮನಲ್ಲಿ ಪುಣ್ಯನೂ ಸಹ ತುಂಬಿಕೊಂಡಿದೆ, ಪಾಪನೂ ತುಂಬಿಕೊಂಡಿದೆ. 1-2 ಜನ್ಮದಲ್ಲ, 63 ಜನ್ಮದ ಪಾಪ ತುಂಬಿಕೊಂಡಿದೆ. ಈಗ ತಿಳ್ಕೊಳ್ಳಿ, ಒಂದು ತಕ್ಕಡಿಲಿ ಪುಣ್ಯ ಇದೆ, ಇನ್ನೊಂದು ತಕ್ಕಡಿಲಿ ಪಾಪ ಇದೆ. ಈಗ ನಾನು ಪುಣ್ಯನೇ ಮಾಡ್ತಾ ಹೋಗ್ತೇನೆ, ಮಾಡ್ತಾ ಹೋಗ್ತೇನೆ, ಮಾಡ್ತಾನೇ ಹೋಗ್ತೇನೆ ಅಂದರೆ, ಆ ಕಡೆ ತಕ್ಕಡಿಲಿ ಪಾಪದ ಪ್ರಭಾವ ಇದೆ, ಈ ಕಡೆ ತಕ್ಕಡಿನಲ್ಲೇನಿದೆ ಪುಣ್ಯನೇ ತುಂಬಿಕೊಂಡು ಹೋಗ್ತಾ ಇದೆ. ಹಾಗೆ ಪುಣ್ಯವನ್ನು ತುಂಬ್ತಾನೆ ಹೋಗಿದ್ದೀವಿ, ತುಂಬ್ತಾನೆ ಹೋಗಿದ್ದೀವಿ ಅಂದರೆ ಪಾಪದ ತಕ್ಕಡಿ ಏನಾಗುತ್ತೆ, ಕಡಿಮೆ, ಭಾರ ಕಡಿಮೆ ಆಗಿಬಿಡುತ್ತೆ, ಪುಣ್ಯದ ಭಾರ ಜಾಸ್ತಿ ಆಗಿಬಿಡುತ್ತೆ. ಅಂದರೆ ಪುಣ್ಯದ ಪ್ರಭಾವದಲ್ಲಿ ನಾವು ಜೀವನವನ್ನು ಜೀವಿಸ್ಬೋದು. ಇನ್ ಕೇಸ್ ನಾವು ಈಗಲೂ ಸಹ ಪಾಪನೇ ಮಾಡ್ತಿದ್ದೀವಿ ಅಂತ ತಿಳ್ಕೊಳ್ಳಿ, ತಿಳಿದು ತಿಳಿಯದೆ
ನಾವು ಪಾಪದ ತಕ್ಕಡಿಯೇ ತುಂಬಿಸ್ತಾ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಆಗ ಯಾವುದರ ಪ್ರಭಾವ ನಮ್ಮ ಮೇಲೆ ಜಾಸ್ತಿ ಇರುತ್ತೆ ಹೇಳಿ? ಪಾಪದ ಪ್ರಭಾವ ನಮ್ಮ ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ, ಪುಣ್ಯದ ಪ್ರಭಾವ ಕಡಿಮೆ ಆಗ್ತಾ ಹೋಗುತ್ತೆ, ಆತ್ಮ ಬಲಹೀನ ಆಗ್ಬಿಡುತ್ತೆ, ವೀಕ್ ಆಗ್ಬಿಡುತ್ತೆ, ಶಕ್ತಿ ಹೀನ ಆಗ್ಬಿಡುತ್ತೆ. ಆ ಕಾರಣ ಬಿ ಕೇರ್ಫುಲ್, ಅಟೆನ್ಷನ್ ಕೊಡಿ. ನನ್ನ ಬಹುಮೌಲ್ಯವಾಗಿರುವಂತಹ ಸಂಪತ್ತು ಚಿಕ್ಕ ಚಿಕ್ಕ ಸಮಸ್ಯೆಗಳ ಹಿಂದೆ, ಚಿಕ್ಕ ಚಿಕ್ಕ ಸಂಕಲ್ಪಗಳ ಹಿಂದೆ ಸುಮ್ಮನೆ ಹರಿದು ವೇಸ್ಟ್ ಆಗಿ ಹೋಗ್ತಾ ಇಲ್ವ ತಾನೇ ಚೆಕ್ ಮಾಡ್ಕೊಳ್ಳಿ. ಯಾವಾಗ ಕರ್ಮಭೋಗ ನಮ್ಮ ಮುಂದೆ ಬಂದು ನಿಂತ್ಕೊಳ್ಳುತ್ತೆ, ಆಗ ಈ ಜನ್ಮದ್ದು ಅಥವಾ ಹಿಂದಿನ ಯಾವುದಾದ್ರೂ ಒಂದು ಜನ್ಮದ ಪಾಪದ ಫಲ ಕರ್ಮಭೋಗದ ರೂಪದಲ್ಲಿ ನಮ್ಮ ಮುಂದೆ ಬಂದು ನಿಂತ್ಕೊಂಡಿರುತ್ತೆ. ಆ ಸಮಯದಲ್ಲಿ ವಿಚಲಿತರಾಗೋದ್ರ ಬದಲಾಗಿ, ಗಾಬರಿ ಆಗೋದ್ರ ಬದಲಾಗಿ ಇಮಿಡಿಯೇಟ್ಲಿ ಪುಣ್ಯದ ಕಡೆಗೆ ಫೋಕಸ್ ಮಾಡಿ. ಎಷ್ಟು ತೀವ್ರಗತಿಯಿಂದ ನಾವು ಪುಣ್ಯವನ್ನು ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ತೀವಿ, ಅಷ್ಟು ತೀವ್ರಗತಿಯಿಂದ ಪಾಪದ ಖಾತೆ ಕಡಿಮೆ ಆಗ್ತಾ ಹೋಗುತ್ತೆ, ಕರ್ಮ ಭೋಗ ಅನ್ನುವಂತಹದ್ದು ಡೌನಲ್ಲಿ ಹೋಗ್ಬಿಡುತ್ತೆ. ಪುಣ್ಯದಲ್ಲಿ ವೃದ್ಧಿ ಮಾಡಲಿಕ್ಕೋಸ್ಕರ ಒಂದು ವಿಧಿ ನಮ್ಮದಾಗಿಸ್ಕೊಂಡ್ರೆ ಬಹಳ ತೀವ್ರಗತಿಯಿಂದ ಪುಣ್ಯ ನಮ್ಮದಾಗ್ತಾ ಹೋಗುತ್ತೆ. ಅದಾಗಿದೆ ಭಗವಂತನಿಗೆ ಭೋಗವನ್ನು ಸ್ವೀಕಾರ ಮಾಡಿಸುವಂತಹದ್ದು. ಹಾಗೆ ನೋಡಿದ್ರೆ ಪ್ರಪಂಚದಾದ್ಯಂತ ಯಾರ ಮೇಲಾದರೂ ಗ್ರಹಚಾರ ಬಿದ್ದುಬಿಡುತ್ತೆ ಅಥವಾ ಯಾರ ಮೇಲಾದರೂ ಸಮಸ್ಯೆಗಳು ಎದುರಾಗಿ ಬಂದ್ಬಿಡುತ್ತೆ ಅಂದಾಗ ಅವರು ಗುರುಗಳ ಹತ್ರ, ಜ್ಯೋತಿಷಿಗಳ ಹತ್ರ, ಆಚಾರ್ಯರುಗಳ ಬಳಿಗೆ ಹೋಗ್ತಾರೆ. ಅಂತಹ ಸಮಯದಲ್ಲಿ ನಾವು ಯಾವಾಗಲೂ ಏನನ್ನು ಗಮನಿಸ್ತೀವಿ ಅಂತಂದರೆ, ಆ ಜ್ಯೋತಿಷಿಗಳು, ಆಚಾರ್ಯರು ಅಥವಾ ಗುರುಗಳು ಆ ಸಮಸ್ಯೆಯನ್ನು ಹೊತ್ಕೊಂಡು ಬಂದಂಥ ವ್ಯಕ್ತಿಗಳ ಕೈಯಿಂದ ಇಮಿಡಿಯೇಟ್ಲಿ ಏನಾದರೂ ಒಂದು ಪುಣ್ಯದ ಕಾರ್ಯವನ್ನು ಮಾಡಿಸ್ತಾರೆ. ಬಡ ಮಕ್ಕಳಿಗೆ ಅನ್ನದಾನ ಮಾಡಿ, ಬ್ರಾಹ್ಮಣರಿಗೆ ಅನ್ನಸಂತರ್ಪಣೆಯನ್ನು ಕಾರ್ಯಕ್ರಮವನ್ನು ಹಾಕ್ಕೊಳ್ಳಿ, ಮಂದಿರದಲ್ಲಿ ನೈವೇದ್ಯ ಸ್ವೀಕಾರ ಮಾಡಿಸಿ, ಮೀನುಗಳಿಗೆ ಊಟ ತಿನ್ನಿಸಿ, ಕಾಗೆಗಳಿಗೆ ಅನ್ನ ಹಾಕಿ, ಇದನ್ನೆಲ್ಲ ಮಾಡಿಸ್ತಾರೆ. ಇದೆಲ್ಲ ಏನು ಹೇಳಿ, ಇದು ಅಲ್ಪಕಾಲೀನ, ಬಹಳ ಅಲ್ಪಕಾಲಕ್ಕಾಗಿ ಸುಖವನ್ನು ಕೊಡುವಂತಹದ್ದಾದರೆ ಆದರೂ ಸಹ ಇದು ಪುಣ್ಯದೇ ಕಾರ್ಯ ಆಗಿದೆ. ಇದು ಅಲ್ಪಕಾಲದ ಪುಣ್ಯದ ಕಾರ್ಯ ಆಗಿದೆ, ಚಿರಕಾಲದಲ್ಲ. ಆದರೆ ಆ ಸಮಯಕ್ಕೆ ನಮ್ಮ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಸಣ್ಣದಾದಂಥ ಮಾರ್ಗವನ್ನು ಹುಡುಕೊಡುವಂತಹ ಪುಟ್ಟದಾದಂತಹ ಪುಣ್ಯದ ಕಾರ್ಯ ಅದಾಗಿರುತ್ತೆ. ಈಗ ಇಲ್ಲಿ ಬಾಬಾ ನಮ್ಮ ಕೈಯಿಂದ ಏನು ಮಾಡಿಸ್ತಾರೆ ಹೇಳಿ, ಸದಾಕಾಲದ ಪುಣ್ಯದ ಕಾರ್ಯವನ್ನು ಮಾಡಿಸ್ತಾರೆ. ಅದು ಸದಾಕಾಲಕ್ಕಾಗಿ ನಡಿಬೇಕು, ಈಗಲೂ ನಮ್ಮ ಕಾರ್ಯಕ್ಕೆ ಉಪಯೋಗಕ್ಕಾಗಬೇಕು, ಭವಿಷ್ಯಕ್ಕಾಗಿಯೂ ಸಹ ಸೇವಿಂಗ್ಸ್ ಆಗಬೇಕು, ಹಾಗೂ ಜನ್ಮ ಜನ್ಮಾಂತರಕ್ಕಾಗಿ ಅದು ನಮ್ಮ ಜೊತೆಗೆ ನಡೀತಾ ಇರಬೇಕು. ಇದು ಬಹಳ ಸುಂದರವಾದಂತಹ ಸಮಯ ನಡೀತಾ ಇದೆ. ಪೂರ್ತಿ ಚಕ್ರಕ್ಕೋಸ್ಕರ ಅಂದರೆ ಪೂರ್ತಿ 84 ಜನ್ಮಗಳಿಗೋಸ್ಕರ ನಮ್ಮನ್ನು ನಾವು ಪುಣ್ಯದ ಖಾತೆಯಿಂದ ಭರ್ಪೂರ್ ಮಾಡ್ಕೊಳ್ಳುವಂಥ ಸಮಯ ಇದಾಗಿದೆ. ಈ ಏನು ಸಮಯ ನಡೀತಾ ಇದೆ ಸಂಗಮ ಯುಗ, ಇದಕ್ಕೆ ತುಂಬ ದೊಡ್ಡ ಅವಕಾಶ ಸಿಕ್ಕಿದೆ. ಆದರೆ ಎರಡು ವಿಚಾರ ಸದಾ ಒಟ್ಟೊಟ್ಟಿಗೆ ಇರೋದಿಲ್ಲ. ಆ ಎರಡು ವಿಚಾರ ಒಂದು ವೇಳೆ ಒಟ್ಟೊಟ್ಟಿಗೆ ಇದ್ದದ್ದೇ ಆದರೆ ಆ ವ್ಯಕ್ತಿ ಯಾರಿದ್ದಾರೆ, ಅವರು ಕೋಟಿಯಲ್ಲಿ ಕೆಲವರು ಅತಿ ಭಾಗ್ಯಶಾಲಿ ಆತ್ಮ ಆಗಿರ್ತಾರೆ. ಆ ಎರಡು ಮಾತು ಯಾವುದು ಅಂದರೆ ಸಮಯ ಮತ್ತು ತಿಳುವಳಿಕೆ. ಯಾವಾಗಲೂ ಏನಾಗುತ್ತೆ ಅಂತಂದರೆ ನಮ್ಮ ಹತ್ರ ಸಮಯ ಇದ್ದಾಗ ತಿಳುವಳಿಕೆ ಇರೋದಿಲ್ಲ. ಯಾವಾಗ ನಮಗೆ ತಿಳುವಳಿಕೆ ಬರುತ್ತಲ್ಲ ಆವಾಗ ಅಷ್ಟೊತ್ತಿಗಾಗಲೇ ನಮ್ಮ ಕೈಯಿಂದ ಸಮಯ ಮುಗ್ದೋಗ್ಬಿಟ್ಟಿರುತ್ತೆ, ಕಳೆದೋಗ್ಬಿಟ್ಟಿರುತ್ತೆ. ಈಗ ಬುದ್ಧಿವಂತರಾಗಿ ಮೂರನೇ ನೇತ್ರವನ್ನು ತೆರೆದು ಸಮಯದ ತೂಕ ಮಾಡಿ, ಅಂದರೆ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಎಂತಹ ಸಮಯ ನಡೀತಾ ಇದೆ ಇದು! ಭಗವಂತನ ಒಂದೊಂದು ಮಹಾವಾಕ್ಯ ಅಂತಿಮ ಸತ್ಯವಾಗಿದೆ. ಆ ಮಹಾವಾಕ್ಯವನ್ನು ಮೀರುವಂತಹ ತಾಕತ್ ಪೂರ್ತಿ ಬ್ರಹ್ಮಾಂಡದಲ್ಲಿ ಯಾವ ಅಸ್ತಿತ್ವಕ್ಕೂ ಇಲ್ಲ. ಅವರೇನಾದರೂ ಹೇಳಿದಾರಂತಂದರೆ ಅದಷ್ಟೇ, ಅದೇ ಅಲ್ಟಿಮೇಟ್, ಅದೇ ಫೈನಲ್. ಭಗವಂತನ ಒಂದೊಂದು ಮಹಾವಾಕ್ಯ ಸಂಪೂರ್ಣ ಸತ್ಯತೆಯಿಂದ ತುಂಬಿದೆ. ಸಮಯವನ್ನು ಅರಿತು ಬುದ್ಧಿವಂತರಾಗಿ ಈಗ ನಾನು ಏನನ್ನು ಮಾಡಬೇಕು ಅಂತಂದರೆ, ಸಮಯದ ಬೇಡಿಕೆ ಏನಿದೆ, ಯಾವ ಅವಶ್ಯಕತೆ ಹೇಗಿದೆ, ಅದನ್ನು ನಾವು ಮಾಡಿ ಮುಗಿಸ್ಬೇಕು. ನಾನು ಆತ್ಮನನ್ನು ಬಹಳ ತೀವ್ರಗತಿಯಿಂದ ಪುಣ್ಯದ ದೌಲತ್ನಿಂದ, ಸತ್ಯ ಸಂಪಾದನೆಯ ಸಂಪತ್ತಿನಿಂದ ತುಂಬಿಸ್ಕೋಬೇಕು. ಜಗತ್ನವ್ರು ಹೇಳ್ತಾರೆ ಖಾಲಿ ಕೈಯಲ್ಲಿ ಬಂದಿದ್ವಿ, ಖಾಲಿ ಕೈಯಲ್ಲಿ ಹೋಗಬೇಕು ಅಂತ. ಸಿಕಂದರ್ ಸಹ ಅವರ ಶವ ಯಾತ್ರೆ ನಡೀತಾ ಇದ್ದಾಗಲೂ ಸಹ ಅವ್ರ ಕೈಯನ್ನು ಹೊರಗಿಟ್ಟು ಖಾಲಿಯಾಗಿ ಹೋಗ್ತಿದ್ದಾರೆ ಅಂತ ತೋರಿಸಿದರು. ಮೆಸೇಜ್ ಕೊಟ್ಟರು, ನೋಡಿ ನಾನು ಎಲ್ಲವನ್ನ ಗೆದ್ದಿದ್ದೀನಿ, ಆದರೆ ಇವತ್ತು ಖಾಲಿ ಕೈಯಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಆದರೆ ಅವರು ಏನನ್ನ ಗೆಲ್ಲಬೇಕಾಗಿತ್ತು ಅದನ್ನು ಗೆಲ್ಲಿಲ್ಲ, ಬಾಕಿ ಪೂರ್ತಿ ಜಗತ್ತನ್ನು ಗೆದ್ದರೂ ಸಹ ಖಾಲಿಯ ಕೈಯಲ್ಲಿ ಹೊರಟೋದ್ರು. ಈಗ ಈ ಒಂದು ವಾಡಿಕೆಯನ್ನು ನಾವು ಸಂಪೂರ್ಣ ಸುಳ್ಳು ಅನ್ನುವಂಥದ್ದನ್ನ ಸಾಬೀತುಪಡಿಸೋಣ. ನಾವು ಯಾವತ್ತೂ ಖಾಲಿ ಕೈಯಲ್ಲಿ ಬಂದಿಲ್ಲ, ಖಾಲಿ ಕೈಯಲ್ಲಿ ಹೋಗೋದೂ ಇಲ್ಲ.
ನಾವು ಪುಣ್ಯದ ಸಂಪತ್ತಿನಿಂದ ಸಂಪನ್ನ ಆಗಿ ಹೋಗೋಣ, ಮತ್ತೆ ಯಾವಾಗ ನಾವು ಹೋಗ್ತೇವೆ ಆಗ ನಮ್ಮನ್ನು ನೋಡಿ ಜಗತ್ತು ಹೇಳಿ ಇವರು ಭಗವಂತನ ಕಂದಗಳು ಹೋಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಈ ವಿಧಿಯಲ್ಲಿ ನಾವು ಹೋಗಬೇಕು ಅನ್ನೋದೇ ಆದರೆ ಈಗ ನಾವು ತುಂಬಿಸ್ಕೋಬೇಕು ನಮ್ಮನ್ನು ನಾವು. ಅದಕ್ಕಾಗಿ ಯಾವ ಒಂದು ಬ್ರಹ್ಮ ಭೋಜನದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ಇದು ಬಹಳ ದೊಡ್ಡದಾದಂತಹ ಕ್ಲಾಸ್ ಆಗಿದೆ, 1.5 ಗಂಟೆಯ ಕ್ಲಾಸ್ ಆಗಿದೆ. ಹಾಗಾಗ್ಬಿಟ್ಟು ಇದನ್ನು 2 ವಿಭಾಗದಲ್ಲಿ ವಿಭಜಿಸಲಾಗಿದೆ. ಹಾಗಾಗಿ ಈ ಸಂಚಿಕೆಯಲ್ಲಿ ಇಷ್ಟನ್ನು ತಿಳಿಸಲಾಗ್ತಾ ಇದೆ, ಮುಂದಿನ ಸಂಚಿಕೆಯಲ್ಲಿ ಇದರ ಉಳಿದ ಭಾಗವನ್ನು ತಿಳಿಸಲಾಗುತ್ತದೆ. ತಾವೆಲ್ಲರೂ ಸಹ ಇದನ್ನು ಅವಶ್ಯವಾಗಿ ಕೇಳಿಸ್ಕೊಳ್ಳೇಬೇಕು ಹಾಗೂ ತಮ್ಮ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳೇಬೇಕು ಅಂತ ಈ ಮೂಲಕ ವಿನಂತಿಸ್ಕೊಳ್ತೇವೆ. ಓಂ ಶಾಂತಿ.